ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಕಾಳಿಕಂಬ ಜ್ಯುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹಾಯ್ ನಮಸ್ಕಾರ ಮಾರ್ರೆ. ಶನಿವಾರ ಒಂದಲ್ಲಿ ಹತ್ತಿದ ಗಂಟೆ ಕಂಡುಬಿಡಿ ಹೊತ್ಕಾಲದ ಕಾರ್ಯಕ್ರಮ ಶುರುವಾಯಿತು. ಪದಕ್ಕೆ ಸಿಗುವಸ್ತಿ ಫೆಂಗ್ಸರು ಪ್ಯಾಟಿಗೆ ಬರ್ತಿ ಗಣಸರ ಮೊಬೈಲ್ ತಗೊಂಡು ಬೆಣ್ಗಳು ಗೇಮ್ ಮಾಡ್ತೀವಿ. ಗಣಗಳು ಎಲ್ಲ ಚಿರುಕುಟ್ಟಿ ಬೇಕಂತ ಫಳೆಯರು ಮಳೆಯರು ಮತ್ತು ಮಕ್ಕಳಿಂಗ ಚಿರಿಪಿರಿ ಮಕ್ಕಳು ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳೆ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಯ್ ಇಂದಿನ ನಮ್ಮ ಹಳೆ ಹಂಬಲ್ ಕಾರ್ಯಕ್ರಮ ಭಾರಿ ಸಾಬೀತು. ಯಾಕೆ ಅನ್ನೋದಿದ್ರೆ ಸಾಧಾರಣ ಒಂದು 68 ವರ್ಷದ ಸುಮತಿ ನೆಲ್ಲಿಕಟ್ಟಿ ಅವರು ಈ ಶೋಭಾನೆ ಹಾಡುಗಳನ್ನು ನಮಗೆ ಹೇಳ್ತಾ ಇದ್ರು. ಹಾಗೆ ಒಂದೆರಡು ಭತ್ತ ತೊಳು ಹಾಡನ್ನು ಇದ್ರಾಗ ಹೇಳಿರ ಸ್ವಲ್ಪ ಒಂದು ಸಾಧಾರಣ ಒಂದು 50 ವರ್ಷದ ಕೆಳಗೆಲ್ಲ ಹೆಂಗಿದಿತ್ತು, ಒಂದು 60 ವರ್ಷ ಕೆಳಗೆ ಹೆಂಗಿತ್ತು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿರ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಂತ ಕೇಳಿದ್ರೆ ಸುಮತಿ ಅಮ್ಮನ ಆರೋಗ್ಯದ ಸಮಸ್ಯೆ ಇದ್ದರೂ ಅವರು ನಾವು ಕೇಳೋದಕ್ಕೆ ಒಳ್ಳೆ ರೀತಿಯ ಮಾಹಿತಿಯನ್ನು ಕೊಟ್ಟಿರ. ಆದರೆ ಒಂದು ಎಂತ ಕೇಳಿದ್ರೆ ಹಾಡು ಹೇಳೋಸರಿಗೆ ಮಧ್ಯೆ ಮಧ್ಯೆ ಅವರಿಗೆ ಸ್ವಲ್ಪ ಗೆಂಟ್ಲು ಕಟ್ಟೋದು ಸಮಸ್ಯೆ ಪುಕ್ಕೋಯಿ. ಸಾಧಾರಣ ಅವ್ರಿಗೆ ಗೊತ್ತಿದ್ದಂಗೆ ಒಂದು ದಾಟಂಗೆ ಹೇಳಿರೋ ಅದು ಅವ್ರು ಹೇಳಿರೆ ಅಂತಂದೇಳಿದ್ರೆ ನಾಳೆ ಹಾಡು ಕೇಂಡರ್ ಯಾರು ನನ್ನ ಮೇಲೆ ಸುಮ್ಮನೆ ಎಂತಾರು ಹೇಳೋಕಿದ್ರು, ಮಗ ಹಾಡು ತಪ್ಪಾಯಿತು ಹೇಳೋದು ಸರಿಯೇ ಇಲ್ಲ ಅಂದಳಿ ಹೇಳೋಕಿದ್ರು ಅಂದಳಿ ಹೇಳಿದೆ. ಅದೆಲ್ಲದಕ್ಕಿಂತ ಏನು ಕೇಳಿದ್ರೆ ಸುಮತಿ ಅಮ್ಮ ನಮಗೆ ಅದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟು ಹಿಂದಿನ ಈ ಶೋಭಾನೆ ಹಾಡುಗಳನ್ನ ಇವತ್ತಿನ ಜನರಿಗೆ ಸ್ವಲ್ಪ ಕೇಮಕ್ಕೊಂದು ಅನುಕೂಲ ಮಾಡಿಕೊಟ್ಟಿರ. ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಕಾಣಿ ನಿಮಗೆ ಅದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿ ಸಿಕ್ಕತ್ತೆ. ಹಾಯ್ ನಮಸ್ಕಾರ ಮಾರ್ರೆ. ಇವತ್ತು ನಮ್ಮ ಕಲಾಚಿಗುರು ತಂಡದ ಹಳೆ ಹಂಬಲ್ ಕಾರ್ಯಕ್ರಮ ಯಶಸ್ವಿಯ 29ನೇ ಸಂಚಿಕೆ ಬಂತು. ಈ 29ನೇ ಸಂಚಿಕೆಗೆ ನಿಮಗೆ ಬೇರೆ ಬೇರೆ ನಮ್ಮನಿದು ಶೋಭಾನೆ ಹಾಡುಗಳ ಬಗ್ಗೆ ಅಂದರೆ ಆರತಿ ಹಾಡುಗಳ ಎಲ್ಲ ಥರದ ಹಾಡುಗಳ ಬಗ್ಗೆ ನಿಮ್ಗೆ ಇವತ್ತು ನಾವು ತಿಳಿಸಿಕೊಡುತ್ತೆ. ಈ ಹಾಡುಗಳನ್ನು ಹೇಳೋಕ್ಕೆ ನಮ್ಮಟ್ಟಿಗಿದ್ರೆ ಇವತ್ತು ಯಾರಕ್ಕೆ ಅಂದರೆ ಸುಮತಿ ನೆಲ್ಲಿಕಟ್ಟಿ ಅವರು. ಅವರಿಗೆ ಸಾಧಾರಣ 68 ವರ್ಷ. ಈ ಒಂದು ವರ್ಷದಂಗೆ ಅವ್ರು ಎಲ್ಲ ಹಾಡುಗಳನ್ನು ನೆನಪಿಟ್ಕೊಂಡು ಇವತ್ತಿನ ಪ್ರಸ್ತುತ ಜನರಿಗೆ ಅಂತಂದು ಹೇಳ್ರಿ ಈ ಹಾಡುಗಳ ಬಗ್ಗೆ ತಿಳುವಳಿಕೆ ಇಲ್ಲ ಮತ್ತು ಅದ್ರ ಬಗ್ಗೆ ಕಲಿಯುವಂಥ ಆಸಕ್ತಿ ಭಾರಿ ಕಮ್ಮಿ ಇತ್ತು. ಅಂದರೆ ಇಲ್ಲ ಪೂರ್ತಿಯಾಗಿ ಇಲ್ಲ ಅಂತೇಳಿ ಅಲ್ಲ, ಕೆಲವು ಜನ ಇದ್ದರು, ಆದರೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡವ್ರು ಭಾರಿ ಕಮ್ಮಿ ಇದ್ದರೆ ಒಂದೊಂದು ಹಾಡಿಗೂ ಅದರದ್ದೇ ಆದೊಂದು ಹಿನ್ನೆಲೆ ಇರುತ್ತೆ, ಅದರದ್ದೇ ಆದೊಂದು ರೀತಿ ನೀತಿ ಎಲ್ಲ ಇತ್ತು. ಕೆಲವರು ಒಂದೊಂದು ಹಾಡು ಹೇಳ್ತಾರೆ ಅಂತಂದು ಹೇಳಿದ್ರೆ ಅದು ಆ ಹೊತ್ತಿಗೆ ಹೇಳ್ಕ ಈ ಹೊತ್ತಿಗೆ ಹೇಳ್ಕೊಂಡು ಗೊತ್ತಿಲ್ಲ, ಒಟ್ಟು ಹಾಡು ನೆನಪಾರ್ಗಟ್ಟಿಗೆ ಆರತಿ ತಟ್ಟೆ ಹಿಡ್ಕೊಂಡು ಆರತಿ ಹಾಡು ಹೇಳ್ತಾರೆ. ಅದಕ್ಕೆ ಅದೊಂದು ಚೌಕಟ್ಟಿತ್ತು ಇಂಥದ್ದು ರೀತಿ ಹೇಳ್ಕೊಂಡು ಅದೆಲ್ಲ ಹಾಡುಗಳ ಬಗ್ಗೆ ನಿಮ್ಗೆ ಇವತ್ತು ಸುಮತಿ ನೆಲ್ಲಿಕಟ್ಟಿ ಅವರು ಹೇಳ್ತಾರೆ. ಹಾಗೆ ಹಾಡಿನಲ್ಲಿ ಯಾವ ರೀತಿ ಇತ್ತು ಅಂದೇಳಿ ನಾವು ಕೆಂಬ ಮೊದಲಿಗೆ ಅವ್ರು ಪರಿಚಯ ಮಾಡಿ ಕೊಟ್ಕೊಂಬ. ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಇವತ್ತು. ನೀವು ಸಾಧಾರಣ ಎಷ್ಟು ವರ್ಷದಿಂದ ಈ ಹಾಡಿನಲ್ಲಿ ಹೇಳೋಕ್ಕೆ ಶುರು ಮಾಡಿರಿ? 40 ವರ್ಷದಿಂದ. ನಿಮಗೆ ನೀವು ಕಲ್ತದ್ದು ಹೆಂಗೆ ಹಾಡನ್ನು? ಕಲ್ತದ್ದು ಪುಸ್ತಕ. ಆಗ ಕನ್ನಡ ಪುಸ್ತಕ ಇದ್ದಿತ್ತು, ಹಾಡಿನ ಪುಸ್ತಕ ಇದ್ದಿತ್ತು. ನೀವೇ ಅದನ್ನು ಕ್ರಯ ಕೊಟ್ಟು ತಂದು ಬೆಚ್ಕೊಂಡು ಬೇಕಂದಾಳಿ? ಈಗ ಸಿಕ್ಕೋದು ಇಲ್ಲ, ಆ ಪುಸ್ತಕಕ್ಕೂ ಹೋಯ್ತದೆ, ಆ ಪುಸ್ತಕ ಕಳೆದೋಯ್ತು. ಈಗ ಪುಸ್ತಕ ಆರತಿ ಹಾಡಿನ ಪುಸ್ತಕ ಅಂದರೆ ಪ್ರಸ್ತುತ ನೀವೇ, ನಿಮಗೆ ಎಲ್ಲ ಗೊತ್ತಿತ್ತು, ನಿಮ್ಮ ಹತ್ರವೇ ಇತ್ತು ಆ ಹಾಡಿನ ಭಂಡಾರ ಪೂರ. ಹಾಗೆ ನೀವು ಸಾಧಾರಣ ಆಗಲಿಕ್ಕೆ ಎಷ್ಟನೇ ಕ್ಲಾಸರಿಗೆ ಹೋಗ್ರಿ ಶಾಲೆಗೆ? ಮೂರನೇ ಕ್ಲಾಸ್. ಯಾವ ಶಾಲೆಗೆ ಓದೋದು ನೀವು ನೆನಪಿತ್ತಾ? ಜೈಭಾರತಿ ನೆಲ್ಲಿಕಟ್ಟಿ. ಜೈಭಾರತಿ ನೆಲ್ಲಿಕಟ್ಟಿ. ಆಗಲಿನ ಕಾಲದಂಗೆ ಶಾಲೆ ಹೋಪರೆಲ್ಲ ಭಾರಿ ಕಮ್ಮಿ, ಅಂಥ ಒಂದು ಕಾಲದಾಗೂ ನೀವು ಶಾಲೆಗೆ ಹೋಗಿ ಆರತಿ ಹಾಡುಗಳನ್ನೆಲ್ಲ ಕಲಿತು ಮಸ್ತ್ ಬದಂಗೆ ಕಾರ್ಯಕ್ರಮಗಳನ್ನೆಲ್ಲ
ಮಾಡಿರಿ ಅಂದ್ರೆ ಈ ಒಂದು ನೆಲ್ಲಿಕಟ್ಟಿ ಭಾಗದಂಗೆ ನಮ್ಮ ಸುಮತಿ ಅಮ್ಮ ಭಾರಿ ಹೆಸರುವಾಸಿ ಆದರು. ಎಲ್ಲೇ ಅಕ್ಕಪಕ್ಕದಾಗ ಎಲ್ಲೇ ಒಂದು ಕಾರ್ಯಕ್ರಮ ಆದಿದ್ರು ಆ ಕಾರ್ಯಕ್ರಮಕ್ಕೆ ಇವರನ್ನ ಕರ್ಕೊಂಡು ಇವ್ರ ಮುಖಾಂತರ ಹಾಡು ಹಾಡ್ತಿದ್ರು ಅಂದ್ರೆ ಯಾಕೆ ಇವ್ರ ಮುಖಾಂತರವೇ ಹೇಳ್ತಿದ್ರು ಅಂತ ಹೇಳಿದ್ರೆ ಬೇರೆ ಹಾಡೆಲ್ಲ ಗೊತ್ತಿದ್ದು ಮನಸ್ಸು ಭಾರಿ ಕಮ್ಮಿ, ಅದ್ರ ಬಗ್ಗೆ ಕಲುಕ್ ಯಾರು ಆಸಕ್ತಿ ತೋರಿಸಲ್ಲ. ಆಸಕ್ತಿ ತೋರಿಸಲ್ಲ ಅಂಬದಕ್ಕಿಂತ ಅದಕ್ಕೆ ಅಷ್ಟು ಸುಲಭವಾಗಿ ಹಾಡು ಹೇಳೋಕೆ ಯಾರಿಗೂ ಆತಿಲ್ಲ. ಆ ಹಾಡಿಗೆ ಅದರದ್ದೇ ಆದೊಂದು ದಾಟಿ ಇತ್ತು, ಅದರದ್ದೇ ಆದೊಂದು ಶೈಲಿ ಇತ್ತು. ಹಾಗೆ ಒಂದು ಎರಡು ಮೂರು ಸಾಲಿನ ಹಾಡು ಅಲ್ಲ ಅವಲ್ಲ ಈ ಆರತಿ ಹಾಡು. ಕೆಲವೆಲ್ಲ ಪುಸ್ತಕದಾಗ ಇದ್ದಂಥ ಆರತಿ ಹಾಡುಗಳು ಎಷ್ಟಿತ್ತು ಅಂತ ಹೇಳಿದ್ರೆ ಕೆಲವೊಂದು ಹಾಡುಗಳು 4 ಪುಟವು ಇತ್ತು, 5 ಪುಟ ಇತ್ತು, 6 ಪುಟ ಇತ್ತು. ಅಷ್ಟು ದೊಡ್ಡ ಹಾಡನ್ನು ಕಲಿತು ಹೇಳೋದಂತ ಹೇಳಿದ್ರೆ ಅದೇನು ಸಾಮಾನ್ಯವಾದ ಕೆಲಸ ಅಲ್ಲ. ಹಾಗಾಗಿ ಸುಮತಿ ಅಮ್ಮನ ಎಲ್ಲರೂ ಕರ್ಕೊಂಡು ಹೋಗ್ತಿದ್ರೆ ಇವತ್ತು ಸುಮಂತಿ ಅಮ್ಮನ ಮುಖಾಂತರವೇ ಹಾಡುಗಳನ್ನೆಲ್ಲ ಯಾವುದೊಂದು ಕೇಂಬ. ಹಾಗೆ ಅವರಿಗೆ ಜೊತೆಗೂಡಿ ಶೋಭಾನೆ ಹೇಳೋಕ್ಕೆ ಇನ್ನೊಂದು ಇಬ್ಬರು ಬತ್ತರು, ಅವರೆಲ್ಲ ಒಟ್ಟಿಗೆ ಸೇರಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರ್ತು. ಇವತ್ತು ಈ ಶೋಭಾನೆ ಹಾಡಿಗೆ ನಮ್ಮ ಜೊತೆ ಧ್ವನಿಗೂಡ್ಸೋಕೆ ಅಂದರೆ ಸುಮತಿ ಅಮ್ಮನ ಜೊತೆ ಧ್ವನಿಗೂಡ್ಸೋಕೆ ಶೋಭಾನೆ ಹೇಳೋಕೆ ಯಾರಿದ್ರು ಕೇಳಿದ್ರೆ ರಾಜಶ್ರೀ ಹಾಗೆ ಶುಭಶ್ರೀ ಅವರಿದ್ರು. ಅವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಹೇಳ್ತಿತ್ತು. ನೀವು ಈಗ ನಮ್ಮ ಸುಮತಿ ಅಮ್ಮನ ಜೊತೆ ಹಾಡನ್ನು ಮುಂದುವರ್ಸಿನಿ. ಅಮ್ಮ, ಈ ಮದಿ ಮನೆಗೆ ಈಗ ಒಂದು ಮನೆಯಿಂದ ದಿಬ್ಬಣ ಹೊರಡುತ್ತೆ, ಹೆಣ್ಣಿನ ಮನೆಯಲ್ಲಿ ಗಂಡಿನ ಮನೆಯಲ್ಲಿ, ಆ ದಿಬ್ಬಣ ಹೊರಡಿಸರಿಗೆ ಯಾವ ಹಾಡನ್ನು ಮೊದಲಿಗೆ ಹೇಳ್ತಿದ್ರೆ? ನಂದಗು ಕುಲದೊಳಗಾಡುವ ನಮ್ಮ ನಂದಗು ಪ್ರಿಯ ಕಂದ, ಒಂದೇ ಮಾತದಲ್ಲಿ ಮಾವನ ಗೆದ್ದ ಮನೋಹರ ಗೋವಿಂದ ಗೋಪಾಲಗೆ, ಕುಂದಣದ ರಾತಿಯ ಬೆಳಗೇರೆ ಶೋಭಾನೆ, ಬೆಣ್ಣೆ ಮರಲು ಪೋದ ಒಲವರೆಣ್ಣಿಗೆ ಮರಳಾದ, ಚಿನ್ನೆಯ ಮನೆ ಮನೆಯ ಹಾಲು ಮೊಸರನ್ನು ಕದ್ದು ಕಣ್ಣು ಸನ್ನೆಯ ಮಾಡಿ ಕರೆದ ಕೃಷ್ಣಯ್ಯಗೆ, ಹುನಿನಾರತಿಯ ಬೆಳಗೇರೆ ಶೋಭಾನೆ. ಜಲಜಾಕ್ಷಿಯರೆಲ್ಲ ಕುಡಿ ಜಲಕಡೆ ಆಡಲು ತೊಡಗುವ ಸಮಯದಳುಡುವ ಸಿರಿಯ ಕದ್ದು ಕಡವದ ಮರವನೇರಿ ಹುಡಕು ಮಾಡುವ ನಮ್ಮ ಒಡೆಯ ಕೃಷ್ಣಯ್ಯಗೆ, ಜಿಡದಾದ ರಾತಿಯ ಬೆಳಗೇರೆ ಶೋಭಾನೆ. ಆಮೇಲೆ ಇದು ಯಾವ ಹಾಡು ಅಂದ್ರೆ ಇದು ಮೂರ್ತದ ಹಾಡು ಅಂತ ಹೇಳಿ, ಮೂರ್ತದ ಹಾಡು ಅಂತ ಹೇಳ್ರಿ. ಈಗ ಮನೆಯಿಂದ ಹೊರಡುದು ಗಂಡು ಹೊರಡುದಾರ ಈ ಹಾಡು ಹೇಳುದ, ಗಂಡಿನ ಮನೆಯವರು ಈ ಹಾಡನ್ನು ಹೇಳುದು ಅಂದ್ರೆ ಇದಕ್ಕೆ ಕ್ರಮ ಅಂತ ಮಾಡ್ತಾರೆ. ಗಂಡಿನ ಮನೆಯವರಂತಲ್ಲ, ಹೆಣ್ಣಿನ ಮನೆಯವರು ಗಂಡಿಗೆ ಮೂರ್ತ ಸಸಿ ಕಟ್ಟುವಾಗ ಹೇಳುತ್ತೆ. ಗಂಡಿನ ಮೂರ್ತ ಸಸಿ ಕಟ್ಟು ಈ ಸಸಿ ಕಟ್ಟು ಕ್ರಮ ಒಂದು ಹೆಂಗದ? ಆರತಿ ಮಾಡಿ, ಆರತಿ ಮಾಡಿ ಗಂಡಿನ ಕೂರಿಸ್ಕೊಂಡು ಸಾಸಿ ಎಲ್ಲ ಹಾಕಿ ಆರತಿ ಮಾಡು ಸುರಿಗೆ ಈ ಹಾಡನ್ನು ಹೇಳುದ. ಈ ಹಾಡು ಹೇಳಿ ಕಡಿಕೆ ಮದಿ ಮನೆಗೆ ಅಂದ್ರೆ ದಿಬ್ಬಣಕ್ಕೆ ಹೊರಡುತ್ತಲ್ಲ, ದಿಬ್ಬಣ ಹೊರಡುದು ಎಲ್ಲಿ ಮದಿ ಅಲ್ಲಿಗೆ ದಿಬ್ಬಣ ಹೊರಡು, ಹಾಲಿಗೆ ಹೊರಡುದು. ಅದಕ್ಕಿಂತ ಮುಂಚೆ ಈ ಹಾಡನ್ನ ಹೇಳ್ಕೊಂಡು ಕಡಿಕೆ ಈಗ ಹಾತ್ರಿ ಅಲ್ಲಿ ಹೊರಗತ್ತಿಗೆ ಎದುರು ಕಾಣಿಸು ಶಾಸ್ತ್ರ ಅಂದಳಿಯೂ ಇರುತ್ತಲ್ದ? ಆ ಎದುರು ಕಾಣಿಸು ಶಾಸ್ತ್ರ ಸುರಿಗೆ ಯಾವ್ದು ಹಾಡು ಇರುತ್ತ? ಇರುತ್ತೆ, ನಾ ಅದನ್ನ ಹೇಳಲೇ ಇಲ್ಲ, ಕಲಿಲೇ ಇಲ್ಲ. ನೀವು ಆ ಎದುರು ಕಾಣಿಸು ಹಾಡನ್ನ ನೀವು ಕಲಿಲೇ ಇಲ್ಲ. ಹಾ, ಎದುರು ಕಾಣಿಸಿ ಯಾರ ಮೇಲೆ ಒಳ ಕರ್ಕೊಂಡು ಹತ್ರ ಒಳ ಕರ್ಕೊಂಡು ಅವ್ರ ಮೇಲೆ ಕಡಿಕೆ ಅಲ್ಲ ಹಾರ ಮೇಲೆ ಕಡಿಕೆ ಯಾವ ಹಾಡು ಮೊದಲಿಗೆ ಅಂದ್ರೆ ಸೀದಾ ದಾರಿ ಹಾಡಿಯ? ದಾರಿ ಹಾಡಿಗಿಂತ ಮುಂಚೆ ಬೇರೆ ಯಾವ್ದು? ದಾರಿ ಹಾಡೆ. ದಾರಿ ಹಾಡೆ, ದಾರಿ ಮಾಡುವಾಗ ಆರತಿ ಮಾಡುದು. ಹಾ, ದಾರಿ ಮಾಡುವ ಅದ್ರಕ್ಕಿಂತ ದಾರಿ ಹಾಡುಕ್ಕಿಂತ ದಾರಿ ಹಾಕಿದ್ರೆ ಮುಂಚೆ ಯಾವ್ದಿಲ್ಲ, ದಾರಿ ಶಾಸ್ತ್ರಕ್ಕೆ ಒಂದು ಹಾಡು. ಈ ದಾರಿ ಶಾಸ್ತ್ರದ ಹಾಡನ್ನು ಈಗ ಒಂದು ನೀವು ಹೇಳ್ತೀರಿ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೃಷಿದ ಶ್ರೀಗಂಧ ಮೈಯಲ್ಲ ಪರಿಮಳಲೆ ಸಗಿ ಪದ್ಮ ಹಾವಿಗೆಯನ್ನು ಧರಿಸಿದ ನಮ್ಮ ವಾಸುದೇವನಿಗೆ, ಉನಿತೆ ಶ್ರೀಲಕ್ಷ್ಮಿಗೆ ಬಸಿಂಗದಾರಾತಿಯ ಬೆಳಗೇರೆ ಶೋಭಾನೆ. ಕಲಲಿ ಕಿರುಗೆಜೆ ನೀಲದ ಬಾವುಲೆ ನೀಲವರ್ಣದ ನಾಟ್ಯವನಾಡುವ ನಮ್ಮ ಭಾವಜನಯ್ಯಗೆ, ಬಲಗೋಪಾಲಗೆ ನೀಲವರ್ಣನಿಗೂ ನಿತ್ಯ ಶ್ರೀ ಲಕ್ಷ್ಮಿಗೆ ನೀಲಧಾರಾತಿಯ ಬೆಳಗೇರೆ ಶೋಭಾನೆ. ಕುಂಕುಮ ಕಸ್ತೂರಿ ಪರಿಪರಿಣಾಮ ಶಂಖಚಕ್ರವನ್ನು ಧರಿಸಿದ ನಮ್ಮ ಬಿಂಕದಿಂದಲೇ ನಾಟ್ಯವನ್ನು ಆಡುತ್ತಾ ಆಡುತ್ತಾ ಪಂಕಜನ ಬಗೆ ಉನಿತೆ ಶ್ರೀಲಕ್ಷ್ಮಿಗೆ ಕುಂಕುಮದಾರಾತಿಯ ಬೆಳಗೇರೆ ಶೋಭಾನೆ. 16,000 ಶ್ರೀಯರ ನೊಡಗುಂಡು ಚಿದರಂಗ ಪಗಡೆಯನಾಡಿದ ನಮ್ಮ ಮದನ ಮೋಹನ ದೇವ ಎದೆಯಲ್ಲಿ ಕಸ್ತು ಮಧುಸೂದನಿಗೆ ಒನಿತೆ ಶ್ರೀಲಕ್ಷ್ಮಿಗೆ ಸುದತಿಯರಾರಾತಿಯ ಬೆಳಗೇರೆ ಶೋಭಾನೆ. ತಿತಿಸ ಕೋಟಿಯ ದೇವಕ್ರಳೊಡಗೊಂಡು ಹತವತಾರದಳ ಆಡುತ್ತಾಡುತ್ತ ನಮ್ಮ ಸತ್ಯವಾಮ ಪ್ರಿಯ ಪುರಂದರ ವಿಠಲನ ನಿತ್ಯ ಉತ್ತಮನಿಗೆ ಒನಿತೆ ಶ್ರೀಲಕ್ಷ್ಮಿಗೆ ಮುತ್ತೀನಾರಾತಿಯ ಬೆಳಗೇರೆ ಶೋಭಾನೆ.
ಇದು ದಾರಿ ದಾರಿ ಯಾರ್ಗತಿ ಹೇಳುವಂತ ಹಾಡ. ಈ ಎಲ್ಲ ನೀವು ಏನ್ ಹೇಳ್ತ್ರಿ ಶೋಭಾನೆ ಹಾಡ, ಅದೆಲ್ಲದ್ರಗೂ ಶ್ರೀಕೃಷ್ಣ ಮತ್ತೆ ಲಕ್ಷ್ಮಿಗೆ ಇಪ್ಪದಲ್ದ ಇದೇ ಶಬ್ದ ಎಲ್ಲದಕ್ಕೂ. ಅದ್ರಂಗಿದ್ದಂತ ಪದಗಳ ಜೋಡಣೆಗಳು ಬೇರೆ, ಶಬ್ದ ಪೂರ ಕೃಷ್ಣ ಮತ್ತೆ ಲಕ್ಷ್ಮಿಗೆ ಹೇಳುವಂತ ಹಾಡ. ದಾರೆ ಮೂರ್ತ ಆದ್ಮೇಲೆ ಕಡಿಕೆ ಯಾವ್ದು ಇರ್ತೀತ? ದಾರೆ ಮೂರ್ತ ಮುಗ್ದ್ರ ಮೇಲೆ ಯಾವ ಹಾಡನ್ನು ಹೇಳ್ತಿದ್ರಿ ಅಂದ್ರೆ ಕೈ ಎತ್ತಿ ಕೊಡು ಹಾಡ. ಕೈ ಎತ್ತಿ ಕೊಡು ಹಾಡ ಕಡೆ ಕಡೆಗೆ ದಿಬ್ನ ಮನೆಗೆ ಹೊರಡು. ಅದಕ್ಕಿಂತ ಮುಂಚೆ ಬೇರೆ ಯಾವ್ದಾರು ಇತ್ತ? ಮತ್ತೊಂದು ಆರತಿ ಇತ್ತು. ಮತ್ತೊಂದು ಆರತಿ ಇತ್ತು. ಆರತಿಗೆ ಅಂತ ಹೆಸರು ರಾಜೀಪ ಮಣಿಮಯ ರತ್ನ ಪೀಠದಲ್ಲಿ ರಾಜದೇ ರಾಜ ಶ್ರೀರಾಮ ಕುಳ್ಳಿರಲು ರಾಜೀವಂಬಿಕೆ ಸೀತೆ ಎಡದಳು ಒಪ್ಪಿರಲು ರಾಜವದನೆಯರು ಹರಿವಣದಲ್ಲಿ ರಾಜಿಸುವ ರಾರಾತಿಯ ಬೆಳಗೇರೆ ಶೋಭಾನೆ ಕನಕುಂಡಲ ಹರ ಕಸ್ತುವಾಂಕಿತವಗೆ ಕನಕಾಂಬರ ರತ್ನಮಣಿಯ ಭೂಷಣವಗೆ ಕನಕ ಕಿರೀಟ ಕುಂಡಲ ಅಲಂಕೃತವಗೆ ಕನಕಾಂಬರಣದಿ ಕಮಲ ನಾಯಕನಿಗೆ ಕನಕಾದಾರಾತಿಯ ಬೆಳಗೇರೆ ಶೋಭಾನೆ ಮುತಿನೋಲೆಯ ಹರ ಪದಕವ ನಿಟ್ಟವಳು ಮುತಿನ ಬಟ್ಟು ಮುಂಗುತಿ ನಿಟ್ಟವಳು ಮುತಿನ ಕಡಗವ ಮುಂಗಯಳು ಒಪ್ಪಿರಲು ಮುತ್ತೈದಿಯರು ತುಮ ಸೀತೆಗೆ ಮುತಿನ ರಾತಿಯ ಬೆಳಗೇರೆ ಶೋಭಾನೆ ದಶರಥಾಯನ ಶಿಸವೆಣ್ಣಿಸಿದವಗೆ ದಶಶೀರನ ಕುರುಳ ಕತ್ತರಿಸಿದವಗೆ ಚೇತುದೃಶ್ಯಭುವನವನ್ನು ವಿಳಿಯದಾತಗೆ ದಶವಿಧದಲ್ಲಿ ಸೀತಾರಾಮರ ಶರಣಕ್ಕೆ ಕುಶಲಾದ ರಾತಿಯ ಬೆಳಗೇರೆ ಶೋಭಾನೆ ನರದ ಒಂದೆಗೆ ನಂದನ ಕಂದನಿಗೆ ನರಿದ್ರೌಪತಿಗೆ ಗಕ್ಷಯ ನಿತ್ತವಗೆ ನರದ ಮುಖ್ಯ ಜಾಮಿಳನು ರಕ್ಷಿಸಿದ ನಾರಾಯಣ ನಮೋ ನಮೋ ಎಂದು ಸೂತಿಸಿದ ನರೆಯರ ರಾತಿಯ ಬೆಳಗೇರೆ ಶೋಭಾನೆ ನಾನು ರಾಮ ಹೆಸರು ಆ ಹಾಡಿನಗೂ ತೆಗ್ದೈಕೊಂಡಿದ್ದೆ ಅದನ್ನು ಹೇಳೋದೇ ಇಲ್ಲ ಇತ್ತು. ನೀವು ರಾಮ ಅಂದಳಿ ನೀವು ಹೇಳ್ತಿರ್ಲಿಲ್ಲ ಅಲ್ದಾ? ಹೇಳದೇ ಇಲ್ಲ. ಈಗ ಹಾಡಿನ ಮಧ್ಯದಾಗೂ ಹೇಳ್ಕೊಂಡ್ಲಿಯ? ಇಲ್ಲ, ಈಗ ಹೇಳತ್ನ ಹೇಳ ಹೇಳಿ ಆಯ್ತಾ? ಈಗ ತಪ್ಪಿ ಬಾಯಿಗೆ ಬಂತಲ್ಲ. ತಪ್ಪಿ ಬಾಯಿ ಬಂತಲ್ಲ ಅಂದ್ರೆ ಶಬ್ದ ತಪ್ಪತ್ತಲ್ಲ ಎಲ್ಲರಿಗೂ, ಅದಕ್ಕೋಸ್ಕರ ಹೇಳ್ರಿ. ಅಲ್ಲ ಹೇಳ ಮುನ್ಸಿಗೆ ಹಿಡ್ಸೋದಿಲ್ಲ. ಈಗ ಮುಂಚಿಂದ ನೀವು ಹಾಡನ್ನು ಹೇಳ್ಕಂತ ಬಂದಿರಿ, ಆಗಳಿಕ್ ನಿಮ್ಗೆ ಈ ಏನು ಈಗ ರಾಮ ಎಂಬ ಪದ ಬಾಯಿ ಬಂದ ಆಗಳಿಕೆ? ಕೃಷ್ಣ ಅಂತಿ. ಕೃಷ್ಣ ಅಂತ್ರಿ ಮುಂಚಿಂದ ಅಂದ್ರೆ ಹಿಂದಿನವರೊಂದು ಚೌಕಟ್ಟು ಅಥವಾ ಕಟ್ಟುಪಾಡು ಕಾಣಿ ಎಷ್ಟು ಚಂದ ಇತ್ತಂತ ಹೇಳ್ರೆ, ಹಿಂದಿನವರು ಗಂಡನಿಗೆ ಒಂದು ದೇವರ ಸ್ಥಾನವನ್ನು ಕೊಡ್ತಿದ್ರು, ಗಂಡನ ಹೆಸರನ್ನು ಯಾವುದೇ ಕಾರಣಕ್ಕೆ ಹೆಂಡತಿಯ ಯಾವುದಲ್ಲೂ ಎಲ್ಲೂ ಹೇಳ್ತಿರ್ಲ ಇದ್ದಿತ್ತು. ಗಂಡನ ಹೆಸರು ಹೇಳೋದಿಲ್ಲ, ಹಾಗೆ ಅತ್ತಿಗೆ ಹೆಸರು ಹೇಳೋದಿಲ್ಲ, ಹಾಗೆ ಭಾವನ ಹೆಸರು ಹೇಳೋದಿಲ್ಲ ಅಲ್ದ? ಹಿಂದಿನ ಕಾಲದಲ್ಲಿ ಅಷ್ಟೊಂದು ಆಯಕಟ್ಟು ಚೌಕಟ್ಟು ಇವತ್ತಿನ ಇದೆ ಹಾಗಿಲ್ಲ. ಇವತ್ತು ಗಂಡಂಗೆ ಹೋಯ್ ಎಂಬುದಲ್ಲ ಕೈದೆ ಹೆಸರು ಹೇಳಿಯಕರೋದು, ಅಷ್ಟು ಮುಂದೆ ಬಂದಿತ್ತು ನಾವು. ಆ ಹಿಂದಿನ ಒಂದು ಪರಂಪರೆ ಅದೆಲ್ಲ ಚಂದ ಇತ್ತು ಕಣಿ. ನಮ್ಮ ಸುಮತಿ ಅಮ್ಮನು ಎಷ್ಟು ಹೇಳ್ಕೊಂಡು ಈಗ ಹಾಡಿನಂಗೆ ಒಂದು ದಾಟಿ ತಪ್ಪುತ್ತೆ ಅಥವಾ ಕೇಂಬರಿಗೆ ತಪ್ಪಾಯ್ಕೆ ಅಂತ ಅಂದೇಳಿ ಆ ಉದ್ದೇಶಕ್ಕೆ ಮಾತ್ರ ಅವರು ರಾಮ ಅಂತೇಳಿ ಸೇರ್ಸ್ಕೊಂಡಿರ್ಬಿಟ್ರೆ ಅದು ಅಲ್ದಿದ್ರು ಅವ್ರು ಬೇರೆ ಎಲ್ಲ ಸಮಯದಂಗೂ ರಾಮನ ಬದಲಿಗೆ ಪರ್ಯಾಯವಾಗಿ ಕೃಷ್ಣ ಅಂದೇಳಿ ಉಪಯೋಗಿಸ್ತಿದ್ದೀರಮ್ರೆ. ಹೆಚ್ಚಿನ ಜನ ಹಿಂದಿನವರೆಲ್ಲ ಇದೇ ರೀತಿ ಇದ್ದೀರಿ, ಯಾರು ಹೆಸರನ್ನು ಹೇಳ್ತಾ ಇರಲ್ಲ. ಈಗ ನಿಮ್ಮ ಇದಕ್ಕೆ ಹಿಂದೆ ಅಮ್ಮ ಎಂತಂದು ಹೇಳ್ರೆ, ಮುಂಚೆ ಯಾರಿದ್ದಾರು ಆಚೀಚ ಮನೆಗೆ ಯಾರನ್ನಾರು ಈಗ ರಾಮ ಎಂಬ ಹೆಸರು ಏನೋ ಇದ್ದಾರೆ ಕರುಸುರಿಗೆ ಅಂತ ಗೋವಿಂದ ಅಂತೀನ. ರಾಮ ಅಂತಿದ್ರು ಗೋವಿಂದ ಅಂತಿದ್ರು. ನನ್ನ ಅಳಿನ ಹೆಸರೇ ಅದೇ. ನನ್ನ ತಂಗಿ ಮಗಳ ಗಂಡ ನಾನು ಬಾಬು ಅಂದ ಅವನಿಗೆ ಬಾಬು ಅಂಬದ ಅಷ್ಟೇ. ಅಂದ್ರೆ ನಮ್ಮ ಗೊತ್ತಾಯ್ತು ಅವ್ರನ್ನೇ ಕರೆದಂದಾಳೆ. ನಮ್ಮನೆಗೆ ನಮ್ಮ ಅಜ್ಜಿ ಅಂತ ಮಾಡ್ತಿದ್ರು, ಅವ್ರ ಹೆಸರು ಬಸವ ಅಂದಾಳೆ ಹೇಳಿ. ಅವ್ರ ಬಸ್ಲಿ ಸಪ್ಪ ಅಂತಿರ್ಲ, ಚಪ್ಪರ್ ಸಪ್ಪ ಅಂತಿದ್ರು. ಈ ಕೆಲವ್ರ ಹಂಗೆ ಕೆಲವ್ರ ಗಂಡನ ಹೆಸರು ಎಂಟು ಅಂದಾಳೆ ಇದ್ದಿದ್ರೆ ಅವ್ರ ಎಂಟಾಣಿ ಅಂತಿಲ್ಲ ಅಮ್ರ, 50 paise ಅಂತಿದ್ದೀರ ಅಮ್ರ, ಅಂದ್ರೆ ಎಂಟು ಅಂತ ಹೇಳ್ರೆ ಇದು ಬತ್ತಂದಾಳಿ. ಮತ್ತೆ ಶೀನ ಅಂದಾಳಿ ಹೆಸರು ಇದ್ದಾರೆ, ಅರ್ಸಿನ ಅಂತಿರ್ಲ ಅಮ್ರ, ಬಣ್ಣದ ಕೊಂಬ ಅಂತಿದ್ರ ಅಮ್ರ. ಹೌದಾ? ಇದೆಲ್ಲ ನಿಮ್ ಕಾಲದಾಗ ಇದೀತಲ್ದ? ನಮ್ ಸೀತಕ್ಕ ಎಂಟಣಿ ಅಂತಿಲ್ಲ, ಅವರೆಲ್ಲ 50 paise ಅಂತ.
ಐವತ್ತು ಪೈಸೆ ಅವ್ನು ಕೂಪತ್ತಲ್ಲ ಚಕ್ರು ಏಟ್ ಚಕ್ರು ಏಟ್ ಚಕ್ರು ಅಂತ ಹೇಳಿದ್ರೆ ಎಂಟಾಣಿ ಎಂಟಾಣಿ ಅವ್ರ ಎಂತ ಇವತ್ತು ಅಂದ್ರೆ ಎಂಟಾಣಿ ಅಂತಿಲ್ಲ ಅಂತ ಅಂದ್ರೆ ನಮ್ಮ ಚಿಕ್ಕಪ್ಪನ ಹೆಸರು ಅದೇ ಎಂಟು ಎಂಟು ಅದೆಲ್ಲ ಆ ಒಂದು ಕ್ರಮ ಅಲ್ಲ ಇವತ್ತಿನ ದಿವಸದಾಗ ಹೋಯ್ತು. ಇರ್ಲಿಮ್ಮ ಕಡಿಕೆ ಇದಾರ ಮೇಲೆ ಇನ್ನು ಕಡಿಕೆ ಯಾವ ಹಾಡು ಈಗ ಯಾವ್ದಾಯ್ತು ಅಂದ್ರೆ ದಾರಿ ಆರ್ಗತಿಗೆ ಇದು ದಾರಿ ಯಾರ ಮೇಲೆ ಆರತಿಗೆ ಕಡಿಗೆ ಆರತಿಗೆ ಇದನ್ನ ಹೊಡೋದಲ್ಲ ಈ ಹಾಡು ಆರ ಮೇಲೆ ಮತ್ತೆ ಯಾವುದು ಯಾವ ಸಂದರ್ಭಕ್ಕೆ ಹೇಳ್ತಿದ್ದೀರಾ? ಮತ್ತೆ ಅದೆಲ್ಲ ಮನೆ ಬತ್ತಲ್ಲ ದಿಬ್ಣ ದಿಬ್ಣ ಮನೆ ಬಾಪ್ಸರಿಗೆ ಕೈ ಎತ್ತಿ ಕೊಡೋದು ಹಾಡು ಕೈ ಎತ್ತಿ ಕೊಡೋದು ಹೇಳ್ತಾರಲ್ಲ ದೇವಸ್ಥಾನದಾಗೆ ದೇವಸ್ಥಾನದಂಗೆ ಹೇಳೋದು ಅದನ್ನ ಕೈ ಎತ್ತಿ ಕೊಡುವ ಹಾಡು ಈಗ ಯಾವ್ದು ಹೇಳ್ತೀರಿ ಮೊದ್ಲು ಕೈ ಎತ್ತಿ ಕೊಡುವ ಹಾಡು ಹೇಳ್ತೀರ? ಅದು ನಾ ಹೇಳಿದ್ದು ಕಮ್ಮಿ ಲಾಯ್ಕ್ ಇಲ್ಲ ಅದು ಸೊಲ್ಲ ಶಬ್ದ ಎಲ್ಲ ಸುಂದಾಯಿ ಕಟ್ಟು ಸುರ್ಲಾಲ್ ತಪ್ಪಿ ಹತ್ತ ನಿಮ್ಗೆ ತಪ್ಪಿ ಹತ್ತು ಹೌದು ಅದಷ್ಟು ಗೊತ್ತಿಲ್ಲ. ಕುಡಿದ ಸಭೆಯ ನಾರಿನ ಜನರ ಮೊದದಿ ಹೊಂದಿಸಿ ಕೈಯಲ್ಲೆತ್ತಿ ಕೊಡಲು ಇದ್ದೆ ನಮ್ಮ ಬಾಲಯ ಕುಡಿದ ಸಭೆಯ ನಾರಿ ಜನರ ಮೊದದಿ ಹೊಂದಿಸಿ ಕೈಯಲ್ಲೆತ್ತಿ ಕೊಡಲು ಇದ್ದೆ ನಮ್ಮ ಬಾಲಯ ನಮ್ಮ ಮನೆಯ ಬೆಳಕು ತರುವ ನಾರೈವಳು ಯಲ್ಲಪುರದ ಋಣದ ಮೇಲೆ ನಿಮ್ಮ ಸೇರುವಳು. ಅದು ನಾ ಹೇಳ್ದೆ ಎಲ್ಲೆಲ್ಲಿ ಹೋಯ್ತು ತಪ್ಪು ತಪ್ಪಿ ಹೋಯ್ತು ತಪ್ಪಿ ಹೋಯ್ತಾ ಇಲ್ಲಿ ಅಡ್ಡಿಲ್ಲ ಇಷ್ಟಾದ್ರು ಹೇಳ್ರಿ ಅಲ್ದ ಅಡ್ಡಿಲ್ಲ ಇದಿಷ್ಟು ಸಾಕು. ಈಗ ಅದ ಮದಿ ಮನೆದ ಆರ್ಗತಿಗೆ ಈಗ ಮನೆಗೆ ಬಪ್ಪದು ಮನೆ ತಂದು ಬಂದ್ರ ಗತಿಗೆ ಒಂದು ಬಾಗಿಲು ತಡೋದು ಅಂದೇಳಿ ಇತ್ತು. ಆ ಬಾಗಿಲು ತಡು ಕ್ರಮ ಎಂತಕ್ಕೆ ಏನಂದ್ ಗೊತ್ತಿತ್ತ ನಿಮ್ಗೆ ಅದ್ರ ಬಗ್ಗೆ? ಗೊತ್ತಿತ್ತು ಹೆಣ್ಣಿಗೆ ಕೊಡೋದು ಹೆಣ್ಣಿನ ತಕ್ಕಂದು ಇದೆ ಬಾಗಿಲು ತಡೋದು ಯಾರು ಬಾಗಿಲು ತಡೋದು ಅಕ್ಕ ಬಾವ ಅಕ್ಕ ಬಾವ ಗಂಡಿನ ಅಕ್ಕ ಬಾವ ಮನೆ ಹೋಗಿಸ್ಕಂಬ್ಸುರಿ ಬಾಗಿಲು ತಡು ಬಾಗಿಲು ತಡದವ್ರೆ ಅಂತ ಕೇಮ್ದೆ ಅಂತದ್ದು ಅಂತ ಹೆಣ್ಣಿನ ಕೇಮ್ದು ಅಂದ್ರೆ ಅವಳು ಅವನು ಮೊದಲು ಹುಟ್ಟದ ಮಗಳನ್ನ ತನ್ನ ಮಗನಿಗೆ ಕೊಡ್ಕೆ ಅಂತ ಕೇಮ್ದು ಕೊಡ್ಕೆ ಅಂದಳಿ ಅಕ್ಕ ಕೇಮ್ದ ಅದನ್ನೇ ಒಂದು ಬಾಗಿಲು ತಡುದು ಕ್ರಮ ಕಡಿಕವ್ರ ಅದಕ್ಕೆ ಅಂತ ಭಾಷೆ ತಕೊಂಡಾರ್ಮೆ ಒಳಗ್ ಬಿಡುದಾ? ಹೌದಾ ಬಿಡ್ತಿ ಅಂತ ಬಾಗ್ಲು ಇಲ್ದಿರ್ ಬಿಡುದಿಲ್ಲ ಕಡೆ ಕೈ ಮೇಲೆ ಭಾಷೆ ಕೊಡ್ಕ ಆ ರೀತಿ ಒಂದು ಕ್ರಮ ಅಲ್ದ. ಈಗ ಬಾಗಿಲು ತಡು ಹಾಡು ಹೇಳ್ತೀರ? ರಂಗನ ಪರಿಣಯ ಐದನೇ ದಿವಸದೆ ಮಂಗಳ ಕುಳೆಯ ನಾಡಿ ಭೂಸುರರಂತ ರಂಗನ ರಾಷ್ಟ್ರವ ನೀಡಿ ವಿನೋದದಿಂದಿ ಒಳನೊಡಗೂಡಿ ಬರುತ್ತಿರಲು ನೋಡಿ ಅಂಗ ಜನ ಮುದದಾನೆಯದಿಂದಲೇ ಅಂಗವನಿ ಏರಿಸು ಮೇಳದೆ ರಂಗನ ಮಣಿ ರುಗ್ಮ ರೂಪಿಣಿ ರಂಗನು ತನ ತಳವ ದೋರದಿ ತುಂಗೀಸು ಭದ್ರೆ ನುಡಿದಾಳೋ ಶೋಭಾನೆ ಒಲಭವನ ಕರೆಗೊಂಡು ವಿನೋದದಿಂದ ಎಲ್ಲಿಗೆ ಗಮನವಿಂದು ಅಣಯ್ಯ ಕೇಳು ನಿನ್ನಲ್ಲೊಂದು ಮಾತುಂಟೇನು ಈ ಲೋಕದೊಳಲಿದ್ದ ನಡುತ್ತೇನು ತಿಳಿದವನು ನೀನು ಎಲ್ಲ ಲೋಕ ಕೊಡಿ ಒಡೆಯ ಮಹಾಲಕ್ಷ್ಮಿಯ ವಲ್ಲಭನೆ ನೀನಲ್ಲದೇನು ಕೊಡು ಕೃಪೆಯಲ್ಲಿ ಯಾರಿಗಿಷ್ಟ ಪಾಲಿಪು ದನಕ ಕದ ಬಿಡೆ ದೊಲ್ಯ ದಾನವ ದನಕ್ಕೆ ಕ್ಷಣದಲ್ಲಿ ದಯ ಮಾಡಣ್ಣಯ್ಯ ಶ್ರೀಕೃಷ್ಣಯ್ಯ ಶೋಭಾನೆ ಅಕಮಲಕ್ಷಯ ಎರಗಳ ಸಮ್ಮೇಳದೆ ರಾಕೆಂದು ಮುಖಿಯೇ ನೀನಿ ತೋರದಳೆ ಅಕವ ತಡೋದೆ ನೀ ಬೇಡಿಕೋಬೇಕಾದ ಬಯಕೆಯನ್ನು ನೀ ಪೇಳುದುದೆಲ್ಲ ಲೋಕ ವಿರಳೊಳಗಿದ್ದರೆ ನಾ ತರಿಸಿ ಕೊಡುವೆನು ಕೋಕಿಲ ಸುರ ಕುಂಭ ಕಂದರೆ ಪಾಪ ಶಾಸಿನಿ ಸುತನ ಪ್ರಿಯಳೆ ಕದ ಬಿಡೆ ತಂಗಿ ಮೋಹನಾಂಗಿ ಶೋಭಾನೆ ಪನಗ ಸೋಯನನಿ ಕೇಳು ಕೆಳಂದಿಗೆ ಕಿರುಗಿಜೆ ಹೊನ್ನು ಕಾಲುಂಗುರವನ್ನು ಸಣ್ಣ ನಡುವಿನ ಹೊನ್ನಿ ನಡೆ ಹಣವನ್ನು ಜೊಡಗಿರತನದ ನೇವಳವನ್ನು ಸೊರಪಣೆವನ್ನು ಚಿನ್ನದುಂಗುರ ದೋರೆ ಚಿಳಕೆ ಸುವರ್ಣ ಕಡಗ ಉಂಕಿ ಬಾಳೆಯನ್ನು ನಾನಿನಗಾಗಿ ಕೊಡುವೆನು ತರುಣಿ ರತ್ನಳೆ ಕಿರು ಭಾಷಿಣೆ ಕದ ಬಿಡೆ ತಂಗಿ ಮೋನಾಂಗಿ ಶೋಭಾನೆ ಕಿರುಗಿಜೆ ಹೊನ್ನು ಕಲುಂಗುರವನ್ನು ಸಣ್ಣ ನಡುವಿನ ಹೊನ್ನಿನ ಡ್ಯಾಣವನ್ನು ಜೊಡಗಿರ ತನದ ನೇಹವಳವನ್ನು ಶರಪಣೆಯನ್ನು ಚಿನ್ನದುಂಗುರ ದೋರೆ ಚಳುಕೆ ಸುವರ್ಣ ಕಡಗ ಒಂಕಿ ಹುಮ್ಮ ಹಿಂಬಾಳೆಯನ್ನು ಎರಗುವ ಕೊಡವರು ಹರುಷದಿಂದಲೇ ಮನೋಹರ ತದಯ ಮಾಡಣ್ಣಯ್ಯ ಶ್ರೀಕೃಷ್ಣಯ್ಯ ಶೋಭಾನೆ
ಚಿತ್ರದ ನರ್ಗಿಣಿನಿ ಕೇಳು ಕೆಳೆಂದಿಗೆ ಕಿರುಗಿಜೆ ಹೊನ್ನು ಕಾಲುಂಗುರವನ್ನು ಸಣ್ಣ ನಡುವಿನ ಹೊನ್ನಿನ ಡ್ಯಾಣವನ್ನು ಜೋಡಗಿ ರತನದ ನೇಹವಳವನ್ನು ಶರಪಣೆಯನ್ನು ಚಿನ್ನದುಂಗುರ ದೋರೆ ಚಿಳುಕೆಯ ಸುವರ್ಣ ಕಡಗ ಒಂಕಿ ಬಾಳೆಯನ್ನು ನಾನಿನಗಾಗಿ ಕೊಡುವೆನು ತರುಣ ರತ್ನಳೆ ಕಿರುವ ಆಶಿಣೆ ಕದ ಬಿಡೆ ತಂಗಿ ಮೋನಾಂಗಿ ಸೋಬಾನೆ ಚಿತ್ರದ ಜನಕನಿ ಕೇಳು ಜೋಡಾಗಿ ರತನದ ಮೇಹಳವನ್ನು ಶರಪಣವನ್ನು ಚಿನ್ನದುಂಗುರ ದೋರೆ ಚಳುಕೆ ಸುವರ್ಣ ಕಡಗ ಪುಂಕಿ ಹಿಂಬಾಳೆಯನ್ನು ಹಿರೆಯಣ್ಣ ಕೊಡವರು ಹರುಷದಿಂದಲೇ ಮನೋರತ ದಯ ಮಾಡಣ್ಣಯ್ಯ ಶ್ರೀಕೃಷ್ಣಯ್ಯ ಸುರಶ್ರೀ ಜಂಬಕಿನಿ ಕೇಳು ಕುರು ಎಮ್ಮೆ ಗೋಗಳು ತುರಗದಲ್ವರಗಳು ನಾನಾಳುವ ಸರಿ ಅರ್ಧರಣ್ಯಳು ನೂತನವಾದ ವರಪಿತ ವಸ್ತಗಳು ಹೈಯರಣ್ಯಳು ಮೆರೆಯುವ ದಾಸೆಯರಗಳು ಗಡನದಿ ಪರಮದ್ರಯಗೆಗಳುಂಟು ಕಿವಿ ಕುಪ್ಪರಿಗೆ ಸಾವಿರ ವರಗಳು ನಾನಿನಗಾಗಿ ಕೊಡುವಿನ ತರುಣೆ ರತ್ನಳೆ ಕೊಡು ಕಿರುಭಾಷಿಣೆ ಕದವಿಡೆ ತಂಗಿ ಮೋನಂಗಿ ಶೋಭಾನೆ ಸುರಶ್ರೀ ಜಂಬಕ್ಕಿನಿ ಕೇಳು ಸುರಶ್ರೀ ಜಂಬಕ್ಕನಿ ಕೇಳು ಕರು ಎಮ್ಮೆ ಗೋಗಳು ತೊರಗದಲ್ವರಗಳು ನೀನಾಳುವ ಸರಿ ಅರ್ಧದ್ರ ಎಣ್ಣಳು ನೂತನವಾದ ವರಪಿತ ವಸ್ತಗಳು ಹರಿಯರಣ್ಣಳು ಮೆರೆಯುವ ದಾಸೆಯರಳು ಗಡನದಿ ಪರಮದ್ರಯಗೆಗಳುಂಟು ಕಿವಿ ಕುಪ್ಪರಿಗೆ ಸಾವಿರ ವರಗಳು ಹಿರೆಯಣ್ಣ ಕೊಡವರು ಹರುಷದಿಂದಲೇ ಮನೋರಥ ದಯ ಮಾಡಣ್ಣಯ್ಯ ಶ್ರೀಕೃಷ್ಣಯ್ಯ ಶೋಭಾನೆ ಏನು ಹೇಳಿದರೂ ಸಮ ಮಾತವಿಲ್ಲವೋ ನಿನಗೆ ಮತ್ತೇನುಂಟು ಮನಸ್ಸಿನೊಳು ನಿನ್ನೆಯ ಗುಟ್ಟೆ ನಾಣೆ ಪೇಳಲೆನ್ನೊಳು ನಿನಗನ ಮಾನವಿಲ್ಲದೆ ಅನ್ನೊಳು ಈ ಸಭೆಯಳು ಸುನುರಾಗದಿ ಬೇಡಿಕೊನಿ ಮಾನೀನಿಯರ ಕುಲ ಶೇರುಮಣಿ ಜಾಣೆ ಮನ್ಮತ ನಾಣೆ ಸುರಪ್ರವೀಣೆ ಗುಣ ನಿಧಾನೆ ಬೇಗದಿ ಕದ ಬಿಡೆ ತಂಗಿ ಮೋಹನಾಂಗಿ ಸೋಬಾನೆ ಕಡಲ ಸನೆಯ ಕೇಳು ನಿನ್ನೆಯ ಮಗಳನು ಮಗನಿಗೆ ಕೊಡಬೇಕೆನ್ನುತ್ತ ನಾನು ಈ ಸಮಯದೆ ತಡದೆ ಬಾಗಿಲಿನ ವೇಳೆಯ ನಿಂತು ಕೊಡಸನಾಗುವೆ ನಿನ್ನ ಆತ್ಮೀಯ ಜಯವನ್ನು ಎನ್ನೆಯ ಕುವಾರನಿಗೆನ್ನುತ್ತಲೇ ದೃಢದಿ ಭಾಷೆಯ ನಿತ್ಯ ದೀಕ್ಷಣ ಬಿಡವನ ತಡೆದೆ ಕವಟವನ್ನು ತಡೆದೀಕ್ಷಣ ದಾನವೆಂತಕ್ಕೆ ದಯ ಮಾಡಣ್ಣಯ್ಯ ಶ್ರೀಕೃಷ್ಣಯ್ಯ ಶೋಭಾನೆ ನಂದ ನಂದನೆ ಚಿಲವ ಕಂದನ ಕಂದರನೆ ನೀ ಕೇಳು ಪೂರ್ಣಿಮ ಚಂದಿರ ಮುಖಿಯೇನ ಬಯಸುವೆಮ ಕಂದರಿಯನ್ನು ಮೊದಲು ಚೊಚಲವ ಮಗಳೆಂದು ಹಿನ್ನೆಯ ಕುವಾರನಿ ಕೊಡಬೇಕೆನ್ನುತ್ತ ನೀನು ಈ ಸಮಯದು ತಡೆದೆ ಬಾಗಿಲಿನ ವೇಳೆ ನಿಂತು ವೀಳ್ಯದ ಸಾಕ್ಷಿಯನ್ನಿಟ್ಟು ಮೊದಲು ಅರ್ಣಿಸುವ ಅಶೋಕ್ರತವ್ಯಾವುದೆಂದು ಕಂಡವರಾರೋ ಲೋಕದಿ ಕಂದನೆ ಮೊದಲಾದರೆ ಮುಂದೆ ವರ್ಣಿಸಿ ಕಂಬ ಕುಟಿನ ಕದ ಬಿಡೆ ತಂಗಿ ಮೋನಾಂಗಿ ಶೋಭಾನೆ ಗಂಡು ಮಗವನ ಜನ್ನಿಸಿದರೆ ಪುಂಡರಿಕದ ತೇಜದಲ್ಲವರಿರಲಿ ಭೂಮಂಡಲ ಆಳಲಿ ಕೀರ್ತಿಯ ಗುಂಡಿರಲಿ ನಂದ ನಂದನ ಶಿಲವ ಸುಂದರನೆ ಹೆಣ್ಣಾದರೆನ್ನೆಯ ಕುವಾರ ಚೆಂಡವ್ಯಗ್ರನಿಗೆ ಕೊಟ್ಟು ಸ್ವಯಹರಿಸುವೆ ಆಶೃಂದಿಸುವೆ ಸೂರ್ಯಪ್ರಕಾಶರಂತೆ ಮೆರೆದೇವರಿರಲಿ ಕೀರ್ತಿಯ ಪಡೆದಿರಲಿ ಹರುಷಲಿ ಹರುಷದಿಂದಲೇ ಮಂಗಾಳ ರಾತಿಯ ಬೇಳಾಗಿರೆ ಶೋಭಾನೆ ಕೇಂಬರಿಗೆಲ್ಲ ಹೇಸಿಗೆ ತಾರ್ದಾಯ್ತು ಕೇಂಬರಿಗೆ ಅದು ಅಷ್ಟು ಗೊತ್ತಿದ್ದು ಪೂರ್ತಿ ಗೊತ್ತಿದ್ರೆ ಹೇಸಿಗೆ ಹಾಕಕ್ಕೆ ಇವತ್ತಿನ ದಿವಸದಾಗ ಯಾರಿಗೂ ಇದು ಗೊತ್ತಿಲ್ಲ ಅಂದ್ರೆ ಇಡೀ ಹಾಡನ್ನು ಕಲ್ತು ಹೇಳೋದೇನು ಅಷ್ಟು ಸುಲಭದ ಕೆಲಸ ಅಲ್ಲ ಅಂಥದ್ರಾಗ ನೀವೊಂದು 68ನೇ ವರ್ಷದಂಗೆ ಇಂಥ ಹಾಡುಗಳನ್ನು ಇಷ್ಟು ಲೈಕ್ ಮಾಡಿ ಹೇಳಿರಿ ಅಂತ ಹೇಳಿದ್ರೆ ಅದು ನಮ್ಮ ಕೇಂಬರಿ ಒಂದು ಭಾಗ್ಯ ಅಂದ್ರೆ ಆ ಹಾಡನ್ನು ಇವತ್ತಿನ ದಿವಸದಾಗ ನಮ್ಮ ಕೇಂಬ ಸಿಕ್ಕಿತ್ತು ಅಂತ ಹೇಳಿದ್ರೆ ಅದು ನಮ್ಮ ಭಾಗ್ಯ ನೀವು ಹೇಳಿದಾಗ ಆ ಪುಸ್ತಕ ಸಮೇತ ಇಲ್ಲ ಅಂದಾಳಿ ಹೇಳ್ರಿ ಇವತ್ತಿನ ದಿವಸದಾಗ ಆ ಪುಸ್ತಕ ಎಲ್ಲ ಸಿಕ್ಕುದಿಲ್ಲ ನೀವು ಹೇಳಿರಿ ಕಣಿ ಇದೇ ಒಂದು ಇವತ್ತಿಗೆ ಸದ್ಯಕ್ಕೆ ಶಾಶ್ವತ ಆಯ್ದದ್ದು ಈ ಹಾಡಾದ ಮೇಲೆ ಕಡೆ ಇದೀಗ ಬಾಗಿಲು ತಡು ಹಾಡಲ್ಲ ಇದನ್ನ ಆದ್ಮೇಲೆ ಎಂತ ಮಾಡ್ತಾರೆ ಭಾಷೆ ಕೊಡ್ತಾರೆ ಭಾಷೆ ಕೊಟ್ಟು ಒಳ ಕರ್ಕಂಬ್ದಲ್ಲ ಮನೆಯೊಳಗೆ
ಕೈ ಮೇಲೆ ಭಾಷೆ ಕೊಟ್ಟರು, ಭಾಷೆ ಕೊಟ್ಟು ಒಳಗೆ ವೀಳ್ಯ ಕೊಟ್ಟು ಕೊಡ್ತಿ ಅಂತ ಹೇಳಿ ಒಳಗೆ ಕರ್ಕೊಂಬ. ಕಡಿಕಿದ ಅಂದ್ರೆ ಕಡಿಕೆ ಅವರು ಸೋದರಕ್ಕೆ ನಂಟಸ್ತಾನ ಅಂತಾರಲ್ಲ, ಅವ್ರ ಸೋದರಕ್ಕೆ ನಂಟಸ್ತಾನ ಮಾಡೋ ಯಾವುದೂ ಬೇಕಿಲ್ಲ, ಒಂದು ಪ್ರಸಾದ ಜಾತಕ ಯಾವುದು ಕಾಣ್ಕೊಂಡಿಲ್ಲ. ಇದನ್ನೇ ಮೊದಲಿಗೆ ಇದೆ ಎಲ್ಲಿಗೆ ಸಾಕತ್ ಇದೇ ಸಾಕತ್ ಮೊದಲು ಕೊಟ್ಟ ಮನೆ ಹೋಗ ಸುರಿ ಕೊಟ್ಟ ಭಾಷೆ ಸಾಕತ್ ಸೋದರಿಕೆ ನಂಟಿಗೆ. ಈಗ ನಂಟಸ್ತಿಗೆ ಅಂದ್ರೆ ಈಗ ಇಲ್ಲ ಅಲ್ದ ಈಗ ಯಾರು ಒಂದ್ ಮನೆಗಿದ್ದವು ಬಾಳ ಒಪ್ಪುದಿಲ್ಲ ಈಗ. ಹೌದು ಮುಂಚಿನ ಕಾಲದಾಗ ಹುಟ್ಟದ್ನ್ಯಾರದ ಒಟ್ಟಾರು ಆತ್ ಮಾಡ್ತಾರ ಮಾಡ್ತಾರ ಈಗ ಆತಿಲ್ಲ ಈಗ ಮಾಡ್ತಾರ. ಈಗ ಭಾಷೆ ಕೊಟ್ಟ ಮೇಲೆ ಅವ್ರು ಬೇರೆ ಕೊಡುಕಾತಿಲ್ಲ ಕೊಡುಕರ ಇಲ್ಲ ಇಲ್ಲ ಮುಂಚೆಲ್ಲ ಹಂಗೆ ಇದ್ದ. ಇದಾದ ಮೇಲೆ ಕಡಿಕೆ ಮತ್ತೆ ಮದಿ ಹಾಡಲ್ಲಿ ಇಲ್ಲಿಗೆ ಪೂರ ಮುಗಿತ್ತ ಮದಿ ಹಾಡಿಲಿ ಮುಗಿತ್ತ. ಕಡಿಕೆ ನಿಮ್ಗೆ ಇದ್ರಂಗೆ ಬೇರೆ ಯಾವ್ದು ಗೊತ್ತಿತ್ತ? ಈ ಬೈಕಿ ಹಾಡು ಅಂತ ಗೊತ್ತಿತ್ತು ಅಷ್ಟೇ. ಬೈಕಿ ಹಾಡು ಅಂತ ಹೇಳಿನಿ. ಶ್ರೀಕರವಾದ ದೊರಕಿಯ ಒಳಗೆ ಲಕನಾಯ ಕಿರು ರುಕ್ಮಿಣಿ ಬೆಳಗು ಶ್ರೀಕಾಂತನಿಗೆ ಪಿನಕೆಯ ಪ್ರಿಯನಿಗೆ ಗೋಕುಲದೊಳಗಿರುವ ನಾರಿಯರೆಲ್ಲರೂ ನೆಕ ಸಂಭ್ರಮದಿ ನೆರೆದಾರಾತಿಯ ಬೆಳಗೀರೆ ಶೋಭಾನಿ ಪರಮೇಶ್ವರನಿತ್ತು ವರನೆಂದು ಸನ್ಮರೇನ ರುಕ್ಮಿಣಿಗೊದೆ ಸುತ ಬಂದ ಸುರ ಸುವಾಗಿಂದ ದೊರೆಯಾನಂದ ಸುರಮನಿ ನೀ ಕರವ ಪರಿಪರಿ ವಿಧದಿಂದ ಮೆರೆಯುತ್ತಲೊಂದು ಮುದದಿಂದ ರಾತಿಯ ಬೆಳಗೀರೆ ಶೋಭಾನಿ ದಿನ ದಿನ ಗತಿಸೆಯ ಅಗ್ನವಾಗಿ ಮಣಿಮೆಯ ಕೆಚುತ ಮಂಟಪದೊಳಗಿವನ ಪೋಲ್ಮೆಯ ತನವಿನೊಳು ನಿನಗೆ ಸನ್ಮತದಲ್ಲಿ ಶ್ರೀಮಂತದಿ ಲಗ್ನ ಗಣಿತರ ಮುಖದಿಂದ ರಚಿಸಿದರ ರಾತಿಯ ಬೇಳಗೀರೆ ಶೋಭಾನಿ ಕುಡಿಸುತ್ತ ಬೋಗಲ ದಕ್ಷಿಣೆಯ ಉಡಿಸುತ್ತ ನಾವೊಂದು ಕುಲತೆ ತೊಡಿಸಿ ಕೇಚಕೆಯ ನಡೆಸಿ ತುಂಬಿರಸಿ ಪಾಡವ ವಿಪ್ರರ ಗಡಣದಿ ಪರಿಸುತ್ತ ಮುಡದಿಯರಿ ಹೂವ ಮುಡಸಿದರ ರಾತಿಯ ಬೆಳಗೀರೆ ಶೋಭಾನಿ ಹಂಸವಾಹನ ಪಿತನರಗಿಣಿಗೆ ಪುಷಂಸುಷ ಮಾಡಿಸಿ ಕಡೆಗೆ ಹಸುಗಳೊಳಗೆ ದಶಂಸುವ ಬೆಳಗ್ಗೆ ಕಂಸಹರನು ಶ್ರೀಮಂತವನಾಗಿ ನಿಸಂಕೆವ ನಡೆಸಿ ಮುದದಿಂದ ರಾತಿಯ ಬೆಳಗೀರೆ ಶೋಭಾನಿ ಮರದಿಂಗಂಕರಿಸುವ ಅರುಣದಯದಲ್ಲಿ ಸುರಿದಿರುವ ಭರತವಾಗಿರುವ ಪರಿಮಳಸಿರುವ ಸುರತರುಣಿಯ ತರ ಹರಿಸುತ್ತ ಪ್ರಿಯಗೆ ಸುರಗೆಯ ಹೂವ ಮುಡಿಸಿದರ ರಾತಿಯ ಬೆಳಗೀರೆ ಶೋಭಾನಿ ಸಂಜೆ ಹೊತ್ತಿನಳರಳುವುದು ಮಂಜು ತಗುಲಿಯ ತಾನದರಳುವುದು ಸಂಜೆನಿಸುವುದು ರಂಜಿತಮುವುದು ಕುಂಜಾಕ್ಷಿಣ ರಾಣಿಗೆ ಕುಂಜರಂಗಮ್ಮನಿಗೆ ಕುಂಜದ ಹೂವ ಮುಡಿಸಿದರ ರಾತಿಯ ಬೇಳ ಗೀರೆ ಶೋಭಾನಿ ಗೊಂಡೆರಾಟಿಯ ಚಂದ್ರಕೇದಿಗೆ ಅರಳು ಬಂಗಾರ ದುಂಡು ಮಲ್ಲಿಗೆಯೋ ದವನ ಸಂಪಿಗೆಯೊರಳು ಶೃಂಗಾರ ದಾರತಿಯ ಬೆಳಗೀರೆ ಶೋಭಾನಿ ರಕ್ತ ಗುಲಾಬಿಯ ರತ್ನ ಗಂಟಿಗೆಯ ಭಕ್ತ ವಸ್ತುಗಳಲ್ಲ ಸೃಕ್ಕಿಗತ ಕಿತಯಕೆಯ ಬಿರುತ ಭಕ್ತಿಯಿಂದಲೇ ತಂದು ರಕ್ತ ಗುಲಾಬಿಯ ಯುಕ್ತಿಯಿಂದ ದನಿ ಸಭೆಯಲ್ಲಿ ಮುಡಿಸಿದರ ರಾತಿಯ ಬೆಳಗೀರೆ ಶೋಭಾನಿ ಇಪರಿಯಲ್ಲಿ ಹೂಗಳ ಮುಡಿದು ಕ್ರಾತ್ಯ ರುಕ್ಮಿಣಿಯು ಪಾಡುತ್ತನಲಿದು ನೂತನ ಪಡೆದು ಮಾತಳ ಮಾರ್ದನ ನರಸಿಸುವಂತೆಗೆಯು ನೂತನ ದಾರತಿಯ ಬೆಳಗೀರೆ ಶೋಭಾನಿ ಆಯ್ತಾ? ಇದು ಬೈಕಿ ಮಧ್ಯದ ಮುಡಿಸು ಹಾಡೋ ಯಾವುದು? ಬೈಕಿ ಮಧ್ಯ ಹೂ ಮುಡಿಸುದ ಬೈಕಿ ಮಧ್ಯೆ ಹೂ ಮುಡಿಸ್ರಗತಿ. ಅದು ಎಷ್ಟು ಜಾತಿ ಹೂ ಮುಡಿಸ್ತಾರ? ಅದು ಅದಕ್ಕೆ ಎಷ್ಟು ನಾವು ಐದು ಜಾತಿ ಮುಡಿಸುತ್ತ ಐದು ಜಾತಿ
ಹಾಡಿನ ಮತ್ತು ಪೂರ್ತಿ ಸುಮಾರು ಎಲ್ಲ ಹೂಗಿಂದ ಮೇಲೋ ಇರುತ್ತೆ ಅದೆಲ್ಲ ಬಿಟ್ಟು ಹೋಯ್ತು ನಾನು. ಈಗ ಹೆಚ್ಚಾಗಿ ಐದ್ ಜಾತಿ ಹೂ ಮುಡಿಸ್ತ್ರಿ ಇಲ್ಲೆಲ್ಲ ಮಾಡಿಸ್ತರಿಗೆ ಐದ್ ಜಾತಿ ಹೂಗಿಂದ ಯಾವ್ದು ಹೆಸರಿತ್ತೆ ಅದ ಹೆಸರು ಹೇಳ್ಕಂತ್ರ ಅಲ್ದ. ಹಿಟ್ಟು ಬಳಸೋ ಹಾಡು ಇರುತ್ತ ಬೇರೆ ಹಿಟ್ಟು ಬಳಸುವ ಹಾಡು ಇದ್ರಾಗೆ ಇತ್ತಲ್ಲ ಹೇಳ್ತಲ್ಲ ಇದ್ರಂಗೆ ಇದ್ರಂಗೆ ಬಂತಲ್ಲ ಇದೇ ಶಬ್ದ ಹಿಟ್ಟು ಬಳಸುದು ಮತ್ತು ಹೂ ಮುಡಿಸೋದೆಲ್ಲ ಒಟ್ಟಿಗೆ ಬಂದಿತ್ತಲ್ದ ಎರಡು ಎಲ್ಲ ಒಟ್ಟಿಗೆ ಬೈಕಿ ಮದಿ ಹಾಡೆ ಅಷ್ಟೇ. ಹಾ ಬೈಕಿ ಮದಿ ಹಾಡು. ಇದಲ್ದೆ ಬೇರೆ ಯಾವ್ದು ಶೋಭಾನೆ ಹಾಡು ಗೊತ್ತಿತ್ತ ನಿಮ್ಗೆ? ಮದಿ ಇದು ಬೈಕಿ ಮದಿದಾಯ್ತು, ಬೇರೆ ಯಾವ್ದಾದ್ರು ಇತ್ತ? ಇಲ್ಲ ಇಷ್ಟೇ ಅಲ್ದ. ಇದು ನಿಮ್ಗೆ ಆಗಳಿ ಪುಸ್ತಕ ಕಂಡ್ಕೊಳ್ಳು ಎಷ್ಟು ದಿವಸ ಬೇಕಾಯ್ತು ಸಾಧಾರಣ? ಅದು ಸುಮಾರು ದಿವಸ ಬೇಕಾಯ್ತು. ಬೇಕಾಯ್ತ ನಾವು ಅದನ್ನ ಹಿಡ್ದು ಕಾತ ಕೂಕಂತ ಕೆಲ್ಸಕೋತ್ತಲ್ಲ. ಹಾ ಕೆಲ್ಸಕೋತಿದ್ರಿ ಬದಿಗೆ ಹಾಕೋದು ಕೆಲ್ಸಕೋ ಪುರ್ಸೊತ್ತಿದ್ದಲ್ಲಿ ಬಂದು ಕಾಮ್ದು ಕಾಮ್ದು. ಹಾ ಕಂಡು 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 ಓದಿ 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 ಕಲ್ತದ್ ನೀವು ಆಗಳಿಕೆ. ಆಗಳಿಕೆಲ್ಲ ನೀವು ಸಾಧಾರಣ ಭತ್ತ ತೊಳಸೂರಿಗೆ ಒಂದ್ ಎಷ್ಟೆಷ್ಟು ಜನ ಒಟ್ಟೆ ಭತ್ತ ತೊಳಿತಿದ್ರಿ? ನಾವು ಮೂರ್ ಜನ ಒಟ್ಟು ತೊಳಿ. ಒಂದ್ ವರ್ಲಿ ಮೂರ್ ಜನವಾ? ವರ್ಲಿ ನಾಲ್ಕು ಜನದ ಭತ್ತ ತೊಳಿತ್ರ? ತೊಳಿತ್ರ ಭತ್ತ ತೊಳಿದ್ರ. ಹಾ ಭತ್ತ ತೊಳಸೂರಿಗೆ ಆಗಳಿಕೆಲ್ಲ ಹೆಚ್ಚಿನ ಜನ ಕಾಲಿನ ಮಣ್ಬೆಟ್ಟೆಲ್ಲ ಹರ್ಸ್ಕೊಂಡಿರಮ್ಮ. ಹೌದಾ? ನಂದಿದ್ ಮಣ್ಬೆಳೆ ಅನ್ಕಿ ಬಿದ್ದೆ ಹೋದ್. ಹೋ ತಲೆ ಇದು ಅನ್ಕಿ ಬಿದ್ದೆ ಹೋದ. ಸುಮಾರು ಜನ ಏನು ಹಿಂಗೆ ಮಣ್ಬೆಟ್ಟೆ ಹರ್ಸ್ಕೊಂಡಾರಲ್ಲ ಇದ್ರಮ್ರ ಅಂದ್ರೆ ಭತ್ತ ಮುಂದೆ ಜಾರ್ಸು ಸುರಿಗೆ ತಾಂಗುದಕ್ಕಂತ ಒನ್ಕಿ ತಪ್ಪಿ ಕಾಲಿಗೆ ಬತ್ತು. ಅದು ಬೇರೆಯವ್ರು ಅನ್ಕಿ ಅಂತಲ್ಲ, ನಮ್ಮ ಅನ್ಕಿ ನಮ್ ಕಾಲ್ ಮೇಲೆ ಬಿದ್ದದ್ದು ಇತ್ತು. ಹಾ ನಮ್ಮ ಅನ್ಕಿ ನಮ್ ಕಾಲ್ ಮೇಲಿಂದ ಕಾಲಿದತ್ತಲ್ದ. ಆಗಳಿಕೆಲ್ಲ ಭತ್ತ ತೊಡಸೂರಿಗೆ ಎಷ್ಟು ಗಂಟೆ ಶುರು ಮಾಡ್ತಿದ್ರಿ ಬೆಳಿಗ್ಗೆ ಬೇಗ ಎದ್ದ? ಬೆಳಿಗ್ಗೆ ಅದು ಟೈಮ್ ಎಲ್ಲ ಭತ್ತ ಮುಂಚಿನ ದಿವಸ ಒಣಸಿ ಇಡುತ್ತೆ, ಬೆಳಿಗ್ಗೆ ಪುರ ಎದ್ರ ಕೆಲ್ಸ ಶುರು ಮಾಡೋಕೆ ಒಲಿ ಹೋಯ್ತು ಭತ್ತನ. ಮುಂಚಿನ ದಿವಸ ಬೇಯಿಸಿ ಒಣಸಿ ಇಡುದಲ್ದ? ಒಣಸಿ ಇಡುತ್ತ. ಮಾರನೇ ದಿವಸ ಅದನ್ನ ಭತ್ತ ತೋರಿಸೋದು. ಅದೇ ಆಗಳಿಗೆ ಅದನ್ನೇ ಅನ್ನ ಮಾಡ್ಕೊಂತಿದ್ದಲ್ದ? ಹೌದು. ಅದೇ ಹೊಡಿ ಮತ್ತು ಕಡಿ ಎಲ್ಲ ಎಡ ಬೇರೆ ಬೇರೆ ಆತ್ವಲ್ದ? ಬೇರೆ ಬೇರೆ ಮಾಡೋದು ನಾವೇ ಬೇರೆ ತೆಗ್ದು. ಇದನ್ನ ಎಂತ ಮಾಡ್ತಿದ್ರಿ? ಕಡಿ ಅಕ್ಕಿನ ಕಡಿ ಅಕ್ಕಿ ಇರುತ್ತೆ. ಕಡಿ ಅಕ್ಕಿ ಉಂಬಕ್ಕೆ ಅನ್ನ ಮಾಡುದ ಅಥವಾ ಕಡಿ ಅಕ್ಕಿ ಗಂಜಿ ಮಾಡ್ತಿದ್ರಿ? ಗಂಜಿ ಮಾಡುತ್ತೆ, ಹೋರಿ ಗಂಜಿಗೆಲ್ಲ ಹಾಕ್ತ್ರು. ಇಡೀ ಅಕ್ಕಿ ಇದ್ದಂತ ಹಾಗೆ ಬೇಸಿ ಅನ್ನ ಮಾಡ್ತಿದ್ದೀರಿ. ಭತ್ತ ತೊಡಸರಿ ಹಾಡೆಲ್ಲ ಹೇಳ್ತಾರೆ, ಮಸ್ತ್ ತರದ್ ಹೇಳ್ತಾರೆ. ಅದ್ರಾಗೆ ಕತ್ತಿ ಬತ್ತ ಎಲ್ಲ ಬತ್ತತ್ತ ಅಲ್ದ? ಮಸ್ತ್ ಬತ್ತ ಭತ್ತ ತೊಳು ಹಾಡ. ಪ್ರತಿ ಒಂದ್ರಾಗು ಅರ್ಥ ಇರತ್ತೆ, ಅರ್ಥ ಇರತ್ತೆ. ಒಂದೊಂದು ಹಾಡಿನೊಳಗು ಒಂದೊಂದು ಕತ್ತಿ ಇರತ್ತೆ. ಕಷ್ಟ ಕಷ್ಟ ಸುಖ ಪೂರ್ತಿ ಬತ್ತ ಎಲ್ಲ ಹಾಡಿನೊಳಗೆ ಬತ್ತತ್ತೆ. ಈಗ ಭತ್ತ ತೊಳು ಹಾಡು ಹೇಳ್ತೀರಿ? ಕನ್ನಡಿ ಕಟ್ಟಿದ ಕಂಬು ಹಿಂದಕ್ಕೆ ವಿಮಾಗದು ಕನ್ನಡಿಗೋಲು ಮಗು ಎಲ್ಲ, ಕನ್ನಡಿಗೋಲು ಮಗು ಎಲ್ಲ ಬಾಲಮ್ಮ ಬಿಮಾಗದ ನಮ್ಮ ಆರುಮಾನಿ, ಬಿಮಾಗದ ನಮ್ಮ ಆರುಮಾನಿ ಹಾಲಾಡಿಯಲೆ ಪುಣ್ಣುಳ್ಳನ ಮನೆಯೇ ಒಲುವಾದು. ಇದೊಂದು ಮನೆಗಿದ್ದ ಇದ್ಯಂತ ಬಿಮ್ಮಗಾಯ್ತು ಕೇಂದ್ರ ಮನೆಗಿದ್ದ ಮಗು ಇಲ್ಲ ಅಲ್ದ? ಮಗಿನ ಕರ್ಕ ಹೋರಲ್ಲ ಅಪ್ಪನ ಮನೆ ತೊಟ್ಲು ಮಗಿನ ಕಳಿಸ್ತಲ್ಲ. ಹಾ ತೊಟ್ಲು ಮಗಿನ ಕಳಿಸ್ದಾಗಳಿಗೆ ಹೆಚ್ಚೇ ಹೇಳ್ತಾರೆ, ಆ ಮಗು ಒಂದು ಮನೆಗೆ ಮಗು ಇದ್ದದಿದ್ರೆ ಆ ಮನೆಗೆಲ್ಲ ಆ ಮನೆ ಒಳ್ಳೆ ರೀತಿಯಾಗಿರುತ್ತೆ. ಆ ಮಗಿನ ಕರ್ಕೊಂಡವ್ರ ರೀತಿ ಮನೆ ಖಾಲಿ ಅತ್ತಮ್ಗೆ ಮನೆ ಬಿಮ್ಮಗ ಅತ್ತ ಮನೆ ಬಿಮ್ಮಂಗ ಅತ್ತ ಅಂದಾಳೆ. ಕಡೆಗೆ ಇನ್ನೊಂದು ಬೇರೆ ಹಾಡು. ತಾಯಿನ ನಂಬಲ ಯಾವತ್ತಿಗೆ ಮಾಡೋರ ಅಂಗಣದಲ್ಲಿ ಬತ್ತಿ ಆರುವಾಗ ಇಲ್ಲಲ್ಲಿ ಬಳ್ಳಿ ಊರುವಾಗ ಹಿತ್ತಿಲಲ್ಲು ಬಳ್ಳಿ ಊರುವಾಗ ಅಂಗಣದ ಬತ್ತಾರಿ ಅಕ್ಕಿ ಕಡುವಾಗ. ಈ ಹಾಡಿನ ಅರ್ಥ ಇದು ಅಂದ್ರೆ ಅಬ್ಬಿ ಮಗಳು ನೆನೀತ ಇರ್ತಾಳಲ್ಲ ತಾಯಿ, ಅದೇ ತಾಯಿ ನನ್ನ ನಂಬಲ್ಲಿ ಯಾವತ್ತಿಗೂ ಮಾಡೋರು ಹಿತ್ತಿಲಲ್ಲು ಬಳ್ಳಿ ಅಲ್ಲಿ ನೀರಿಗೆ ನೀರು ಹೋಯಾಗ ನನ್ನ ಮಗಳು ನೀರು ಹಾಕಿದಾಳೆ ಅಂದಳೆ ಮರ್ತಾಳ ನೆನ್ಪು ಹೆಣ್ಣಿನ ಮದಿ ಮಾಡಿ ಕೊಟ್ಟರು ಮೇಲೆ ಇದನ್ನ ಹಾಡುದು. ಇನ್ ಕೆಲವರು ಹೇಳ್ತಾರಲ್ಲ ಹಂಗಂದ ಬತ್ತುವ ಕಣ್ಣಾಗ ಗೊಟ್ಟೆ ಅಣದು ಹೊರಿಯಾರ ಅಕ್ಕಿ ಕಡಿತಲ್ಲ. ಹೌದು. ಹಾ ಭತ್ತ ಜಾಸ್ತಿ ಬಿಸಿಲಿ ಒಣಸಿ ಒಣಸಿ ಅದು ಮಾಡೋರಿಲ್ಲಲ್ಲ. ಅದಕ್ಕೋಸ್ಕರ ಅಷ್ಟೊತ್ತಿಗೆ ಆ ಮಗಳನ್ನು ಕಡೆಗೆ ಅದನ್ನ ಇನ್ನೊಂದು ಹೇಳ್ತಿರಲ್ಲ ಆ ಹಾಡು ಎಂತಂದು ಹೇಳಿದ್ರೆ ದಾತಾರಿ ಹೊತ್ತಿಗೂ ದೀಪದ ಬೆಳಕಿಗೂ ಯಾಕೆ ತಾಯಿ ನನ್ನ ನೆನದೆ ಅದು ಹೇಳ್ತೀರ್ಯಾ? ಅದು ನೀವು ಹೇಳ್ತಿದ್ದೀರ್ಯಾ? ಅದು ಗೊತ್ತಿಲ್ಲ. ಹಾಂ ನಿಮ್ಗೆ ಯಾವ್ದು ಗೊತ್ತಿತ್ತು ಅದನ್ನ ಹೇಳಿ ಬೇರೆ. ಎಣ್ಣಾಗಿಂಟಂಬದು ಬೆನ್ನ ಮೇಲೆ ಪುಣಸ್ತರೆ ನನ್ನ ಪಡೆದಮ್ಮ, ಪುಣಸ್ತರೆ ನನ್ನ ಪಡೆದಮ್ಮ ಸಾಕಿದ ಕೂದಲೆ ಎಣೆ ನೀರಲು ದೇವರದು. ಅದು ಅಂದ್ರೆ ತಾಯಿ ತಂದೆ ಸಾಕುವಾಗ ಅಷ್ಟು ಒಳ್ಳೇದಿದ್ದಿತ್ತು, ತಮ್ಮ ತಮ್ಮ ಕೈ ಬಂದ್ರ ಮೇಲೆ ಅದೇ ಯಾವ್ದಕ್ಕೂ ಬಂದ್ಕೊಂದಕ್ಕೆ ಸಸೂತ್ರ ಇಲ್ಲ. ಮುಂಚೆಲ್ಲ ತಾಯಿ ತಂದೆ ಸಾಕೋಸ್ರಿ ಎಲ್ಲ ಒಳ್ಳೆ ರೀತಿಯಾಗಿ ಒಳ್ಳೆ ಹಾಡು. ಹಾ ಕಡಿ ಬೇರೆ ಆಗಳಿಕೆಲ್ಲ ಒಂದ್ ದಿನಕ್ಕೆ ಎಷ್ಟೆಷ್ಟು ಹಾಡು ಹೇಳ್ತಿದ್ರಿ ನೀವು?
ವಾನ್ಕಿ ಹಿಡಿದ್ರ ಕೂಡಲೇ ಹಾಲು ಹಾಡು ಬರ್ತದೆ. ಹೆಚ್ಚಿನ ಜನ ಹಾಂಗೆ ವಾನ್ಕಿ ಹಿಡಿದ್ರೆ ಯಾವ್ದಾದ್ರು ಅಷ್ಟೇ, ಅದು ಬಿಟ್ಟರು ಗೊತ್ತಿಲ್ಲ. ಕಡುಗಲ್ಲ ರಾಜಕ್ಕೆ ನೀರಿಗೆ ಹೋಗ್ಬೇಕು, ಕಡುಗಲ್ಲ ರಾಜಕ್ಕೆ ತಡವಾದ ರತ್ತೆ ಬೈಯ್ಯಾರು, ತಡವಾದ ರತ್ತೆ ಬೈಯ್ಯಾರೆ ಮೂಡಿನ ಗಿಳಿಮಿಂದೆ ನೀರು ಕೊಳಕಾದು, ಗಿಳಿಮಿಂದೆ ನೀರು ಕೊಳಕದು ತೆಂಗಿನ ಹೆಡವಿದ್ದೆ ಕೊಡನೆ ಜರುದದು. ನಾನು ಮಾಯ ಕಾಣಲೇ ಇಲ್ಲ ಬದೇ, ಆ ಕೆಟ್ಟ ಹಾಡು ಹೇಳಕ್ಕೂ ಯಾಗ ಕಡುಗಲ್ಲ ರಾಜ ಎಂತದ ನೀರಿಗೆ ಹೋಗ್ಬೇಕು, ಕಡುಗಲ್ಲ ರಾಜಕ್ಕೆ ತಡವಾದ ರತ್ತೆ ಬೈಯ್ಯಾರು, ಬಾಪ ತಡವಾರ ಹತ್ತಿ ಬೈತ್ರಲ್ಲ ನೀರಿಗೆ ಹೋದಾಗ ಹೊಳಿ ನೀರಿಗೆ ಹೋಗಿ ಹಾಪತ್ತಿಗೆ ಕೆರೆಗಿದ್ದ ನೀರೆಲ್ಲ ಕೊಳ್ಕು, ಅಷ್ಟೊತ್ತಿಗೆ ನೀರು ತಕ ಬಾಪತ್ತಿಗೆ ತೆಂಗಿನ ಮರ ನಡಿ ಬರ್ಕು ಒಂದು ಹೆಡಿ ಬಿತ್ತು ಮಡ್ಕಿ ಮೇಲೆ ಕೊಡ್ನ ಮೇಲೆ ಕೊಡ್ಪ ನೋಡಿ ಹೋಯ್ತು ಕೊಡ ಕಡಿಗೆ ಮಾಯ ಬೈತ್ರ. ಹಾಗೆ ನೀವು ನಿಮ್ಮ ಮಾಯನ್ ಕಾಣಲಿಯ? ನಾ ಕಾಣಲೇ ಇಲ್ಲ, ಒಳ್ಳೆಯ ಮಾಯ ಎಂಬರು ನಾವು ಒಳ್ಳೆಯ ರಪ್ಪ ನಮ್ಗೆ ಸಿಕ್ಕಲೇ ಇಲ್ಲ ಅವರು. ಹೋಗಲೇ ಲೋಟಕ್ಕ ಬರುವ ಮಗನಾರೆ ತಳೆದಾರ, ಮುಗಿಲೇ ಬಾಗಿಲಿಗೆ ಗಮಿದಾವು, ಮುಗಿಲೇ ಬಾಗಿಲಿಗೆ ಗಮಿದಾವು ಮೂಡಿನ ಜಗಸೂರ್ಯನಾರೆ ತಳೆದಾರ. ಇದು ಎಂತ ಹಾಡಿದೆ ಹಾಗಿಂದ ಒಟ್ಟು ಹಿಂಗೆ ಹೇಳೋದು ಅವ್ರವ್ರಿಗೆ ಯಾವ್ಯಾವ ರೀತಿ ಬೇಕು ಹಂಗಂಗ ಒಂದೊಂದು ಹಾಡನ್ನು ಕಟ್ಕೊಂಡಿರಲ್ದ. ಬೇರೆ ಯಾವ್ದಾರು ಹಾಡು ಗೊತ್ತಿತ್ತ ಮತ್ತೆ? ಕಣಿಯ ನಮ್ಮನೆ ಕೊಣಿಯ ಚಂದವು ದಾಳಿಂಬ ನೊಣ್ಣೆ ಎರುಗಿತು, ದಾಳಿಂಬ ನೊಣ್ಣು ಎರುಗಿತು ಕೇಮುಡಿ ಕುಡಿ ಬಾಲಯ್ಯ ಬಳಲಿದ. ಇದು ಕೂಡಿ ಬಾಲಯ್ಯ ಬಳಲಿದ ಅಂದಳಿ ಅಂತ ಕೇಳ್ತಿದ್ರಿ? ಅಂದ್ರೆ ಅಕ್ಕಿ ಮುಡಿ ಕೂಡಿ ಅವನಿಗೆ ಸಾಕಾಯ್ತು ದಣದಿದ ಅಂದಳಿ. ಅಷ್ಟು ಅಕ್ಕಿ ಮುಡಿ ಅಷ್ಟು ದೇವ್ರು ಅಷ್ಟು ಒಳ್ಳೆ ರೀತಿಗೆ ಬ್ಯಾಸಾಯ ಎಲ್ಲ ಆಯ್ತು ಅಷ್ಟು ಕೂಡಿರ ಕೂಡಿ ಅಕ್ಕಿ ಮುಡಿ ಕೂಡಿ ಕೂಡಿ ಬಾಲಯ್ಯನಿಗೆ ಸಾಕಾಯ್ತು. ಮುತ್ತಾರ ತನಕೆ ಮೂರಳಿ ಕರಿಮಣಿ ಅತ್ತಿಗಿ ಬೇಡಿ ಮನಿದಾರ, ಅತ್ತಿಗಿ ಬೇಡಿ ಮನಿದಾರು ಬಾಲಾಡಿಯಲೆ ಹೆತ್ತಮ್ಮನವರತ್ತು ಕೊಡೆ ನಾನು. ಹಾ ಅಲ್ಲ ಅತ್ತಿಗೆ ಸರ ಬೇಡ್ರ ಸರನ ಹೆತ್ತಮ್ಮನಿಗೆ ಬೇರೆಯವ್ರಿಗೆ ಕೊಡುದಿಲ್ಲ ಅಂದ. ಬಾಲಾಡಿ ಯಾರದ ಮನೆ? ಬಾಲಾಡಿ ನಮ್ಮ ಮನೆ. ನಿಮ್ಮ ಮನೆಯಾ? ಬಾಲಾಡಿ ಅವ್ರು ಹೆಚ್ಚ ಅವ್ರವ್ರ ಊರಿಗೆ ಅವ್ರವ್ರ ಇದಕ್ಕೆ ಹಾಡನ್ನೆಲ್ಲ ಮಾಡಿ ಹಾಕಂತಿದ್ದೀರ ಅಲ್ದ? ಹಾ ಹಾ ಕಡಿಕೆ ಬೇರೆ ಬೇರೆ ಅದು ಗೊತ್ತಿದ್ದೋರಿಗೆ ಸಿದ್ದಿನ್ನು ಮುರಳಿ ಕರಿಮಣಿ ಕೇಳೋರ ಕೇಡೆ ಗಿಳಿಯೋಲೆ, ಕೇಳೋರ ಕೇಟ ಗಿಳಿಯಲಿಗೆ ಜೇಮಲ್ಕ ಸಕನನ್ನ ತೋರೆ ಬಡೋರ, ಸಕನನ್ನ ತೋರು ಬಡೋರು ಗಸಿದು ಚಿನ್ನ ಲೋಕ ಮಾಗಿಣಿ ನೆಸಿದವು. ಇದು ಇದ್ರದ ಅರ್ಥ ಎಂತ ಅಂದ್ರೆ ತಾಯಿ ಮನೆಗೆ ಹೆಣ್ಣಿಗೆ ಚಿನ್ನ ಮಾಡಿ ಹಾಕ್ರಲ್ದ? ಅದೇ ತಾಯಿ ಮನೆಗೆ ಚಿನ್ನ ಮಾಡಿ ಸಾಕು, ಅವಳು ಮಾಡದ್ದೆ ಸಾಕಂತೇಳಿ ಹೇಳೋದು ಅಷ್ಟೇ. ಬಡವರು ನನ್ನ ತಾಯಿ ಮನೆಯವ್ರು ಬಡವರು ಇಷ್ಟು ಮಾಡ್ಯಾರಲ್ಲ ಅಷ್ಟೇ ಸಾಕು ಅಷ್ಟೇ. ಅದು ಬಾಳು ಮನೆಗೆ ಅಷ್ಟು ಹೆಸರು ಬಂತು. ಆ ಕಾಲ ಒಂದು ಹೆಂಗಿದ್ದೀತಿ ಹಿಂದಿನ ಕಾಲ ಸಾಧಾರಣ ನೀವು ಕಂಡಂಗೆ? ಆ ಗಳಿಕೆ ಎಷ್ಟು ಒಂದು ದಿವ್ಸಕ್ಕೆ 6 ರೂಪಾಯಿ ಕೊಡೋದು ದಡ್ ಕತೆ. ಒಂದು ಒಬ್ಬರಿಗೆ 6 ರೂಪಾಯಿ ದಿನಕ್ಕೆ, 4 ರೂಪಾಯಿ ತಿಂಗಳಿಗೆ, 50 ರೂಪಾಯಿ ದುಡ್ದಾರು ಒಂದು ತಿಂಗಳಿಗೆ. ಆ ಗಳಿಕೆ ನಾವು 4 ಜನರನ್ನ ಸಾಕ್ದಾರು. ಎಂತ ಕೆಲಸ ಮಾಡ್ತಿದ್ದವ್ರಿಗೆ? ಇದೇ ಗೆದ್ದಿ ಕೆಲಸ, ಗೆದ್ದಿ ಕೂಲಿ ಕೆಲಸ. ತಿಂಗಳಿಗೆ 50 ರೂಪಾಯಿ ಒಂದು ಜೋಡಿ ಬೆಂಡಲ್ಲಿ ಈ ಕಿಮಿ ಕುಟ್ಕು ಒಂದು ಜೋಡಿ ಮಾಡಿ 5 ಜನರಿಗೆ ಮದ್ವೆ ಮಾಡ್ಯಾರ ಅವ್ರು. ಒಂದೇ ಜೋಡಿ ಬೆಂಡಲ್ಲಿ ಅದು ಅಂದ್ರೆ ಒಬ್ಬರಿಗೆ ಹಾಕ್ರ ಮೇಲೆ ಮತ್ತೊಬ್ಬರು ಅವ್ರು ಕಳ್ಸಿ ಕಳ್ಸಿ ಕೊಟ್ಟರು. ಮತ್ತೆ ಅಪ್ಪ ಮದ್ವೆ ಮಾಡೋಕೆ ಹಂಸರಲ್ಲ ಆಯ್ಕಲ್ಲ ಚಿನ್ನ ಆಯ್ಕಲ್ಲ ಕಷ್ಟ ಅಲ್ಲ. ಅವ್ಳು ಕಿಮಿಗೆ ಇದು ಕಳ್ಸಿ ತಂಗಿಗೆ ಹಾಕ್ದಾಳ ಮತ್ತೆಂತ ಮಾಡೋದು. ಒಂದೇ ಜೋಡಿ ಬೆಂಡೋಲೆಗೆ 5 ಜನರಿಗೆ ಮದಿ ಮಾಡಿದ್ರು. ಅಷ್ಟು ಅಂತ ಕಷ್ಟದಾಗೆ ನಮ್ಮನ್ನೆಲ್ಲ ಸಾಕದ್ದು. ಆಗಳಿಕ್ ಇದೆ ಅಂತ ಮಾಡ್ರ ಅಂದ್ರೆ ಈಗ ಒಬ್ರು ಬೆಂಡೋಲ್ ತಕ್ಕೊಟ್ರ ಅವ್ರ ಗಂಡ ಮನೆಯವ್ರ ಆಗಳಿಕ್ ಗಂಡ ಮನೆಯವ್ರು ಸುಮ್ಮನೆ ಕಂಡ್ರೆ ಗಂಡ ಮನೆಯವ್ರು ಯಾರು ಏನು ಹೇಳೋರು ಇಲ್ಲ. ಅಡ್ಡಿಲ್ಲ ಯಾರು ಹೇಳ್ದಾರೆ ಆಗಳಿಕ್ಕೆ ಎಲ್ಲರಿಗೂ ಕಷ್ಟವೇ ಅಲ್ಲ. ಹಂಗಾಗಿ ಅವ್ರಿಗೂ ಸ್ವಲ್ಪ ಅವ್ರವ್ರ ಗಂಟು ಮಾಡಿ ಹಾಕ್ದಾರ ಅಷ್ಟೇ. ಅವ್ರವ್ರ ಗಂಡ್ರ ಹಿಂಡ್ರಿಗೆ ಬೇಕಾದವ್ರು ಮಾಡಿ ಹಾಕ್ರಿ ಮಾಡಿ ಹಾಕದ್ದು. ಈಗ
ಚಿಕ್ಕ ಚಿಕ್ಕಟ್ರೆ ಅಂದ್ರೆ ಗಂಡ ಮನೆಯವರಿಗೆ ಎಲ್ಲರಿಗೂ ಗೊತ್ತಾಗ ಅವ್ರ ಗಂಡ ಹೆಂಡತಿಗೆ ಮಾತ್ರ ಅಷ್ಟೇ ಅಷ್ಟೇ ಗೊತ್ತಿರತ್ತೆ. ಉಳಿದವ್ರಿಗೆ ಕಂಡ್ರೆ ಗೊತ್ತಾಗ್ತಲ್ಲ ಕೆಮಿ ಕಂಡ್ರೆ ಅದೇ ಅದಕ್ಕೆ ಕೆಮಿಗೆ ಬರ್ದೆ ಹೆಂಡ್ತಿನ ಮನೆ ಕರ್ಕೋಹಾರ ಮನೆಯಾಗ ಅಮ್ಮ ಬೈತ ಅಪ್ಪ ಅಬ್ಬಿ ಬೈತ್ರೆ ಅಂದೇಳಿ ನಮ್ಮ ಚಿಕ್ಕಪ್ಪ ಬೇಗ ಕೆಮಿಗ್ ಬೆಂಡಲಿ ಮಾಡಿಸಿ ಹಾಕ ಕರ್ಕೋಬಾಪ್ರ ನಮ್ಮ ಅಮ್ಮರು ನಮ್ಮ ಅಮ್ಮ ಹೇಳ್ತಾ ಇದ್ರು. ಹೌದಾ? ಅವ್ರು ವಾಣಿಸಿಯರು. ಆಗಳಿಕೆಲ್ಲ ಮುಂಚೆಲ್ಲ ಮದಿ ಅಪ್ಸರಿಗೆ ತಾಳಿ ಕಟ್ಟುದಂದೇಳಿ ಮುಖ್ಯ ಇರಲ್ಲ ಅಮ್ರು. ಹೌದಾ? ತಾಳಿಯೇ ಇಲ್ಲ ಹೂಗಿನ ಮೇಲೆ ತಾಳಿ ಇಲ್ಲ. ತಾಳಿ ಇಲ್ಲ ಕಡೆಗೆ ತಾಳಿಗೆ ಅಂತ ಮಾಡ್ತಿದ್ದ ಅಂದ್ರೆ ಕಡೆಗೆ ಮದಿ ಯಾರ ಮೇಲೆ ಮಾಡಿಸಿ ಹಾಕಂತಿದ್ದ? ಮೋದಿ ಯಾರ ಮೇಲೆ ಕರಿಮಣಿ ಯಾವ್ದಾರು ಮಾರಾಟದಾರೆ ಎಂತಾರು ಹಾಕೊಂಡು ಅಷ್ಟೇ. ಅಂದ್ರೆ ಮಿಣಿಲ್ ಅಂದ ಇರುತ್ತೆ. ಮಿಣಿಲ್ ಅದು ಮಿಣಿಲ್ ಹಾಕೊಂಡು ಇಲ್ಲ ಕರಿಮಣಿ ಇರುತ್ತಲ್ಲ ಮಿಣಿಲ್ ಹಂಗ ಕರಿಮಣಿ ಇರುತ್ತ. ಅದನ್ನ ಹೆಚ್ಚಾಯಿ ಈಗ ಮದಿ ಯಾರ ಮೇಲೆ ಹೆಂಗ್ ಸರ್ ಕರಿಮಣಿ ಹಾಕಂತಾರಲ್ಲ ಅದು ಅವರೇ ತಕೊಬಂದ ಅವರೇ ಹಾಕೋ ಗಂಡ ಕಟ್ಟಕೊಂಡ ಗಂಡ ಕಟ್ಟೋದಿ ಹೂಗಿನ ಮಾಲೆ ಸೈ ಹೂಗಿನ ಮಾಲಿನ ಕುತ್ತಿಗೆ ಹಾಕೋದು ಅದ್ಲು ಬದ್ಲು ಮಾಡ್ಕೊಂಬ. ಆ ಹೂಗಿನ ಮಾಲೆ ಹೆಂಗಿರ್ತಿ ತಗಳಿಕೆ? ಸಿಂಗರ್ ಹೂಗಿನ ಮಾಲೆ ಮಾಡ್ತಾರೆ. ಈಗ ನಿಮ್ ಕಂಡಾಗ ಈಗ ಈ ಬಣ್ಣದ ಮಾಲೆ ತತ್ತಲ್ಲ ಬಣ್ಣ ಮಾಲೆ ಭಟ್ರ ಸಿಂಗರ್ ಹೂಗಿನ ಮಾಲೆ ಕಟ್ಟಿ ಕೊಡ್ತಾರೆ ಅವರೇ ಮಾಡ್ಕೋಬಾಪು ಬೀರಾಮರ ಬಗ್ಗೆ ಭಟ್ರಿ ಅದೇ ದಾರಿಯಾರು ಪತ್ತಾರು ಅವರೇ ಹೂಗಿನ ಅದನ್ನ ಬದ್ಲು ಮಾಡ್ಕೊಂಡ್ರೆ ಮದಿ ಆಯ್ತು ಅಲ್ದ. ಕಾಲುಂಗ್ರ ಅಲ್ಲ ಕಾಲುಂಗ್ರ ಎಲ್ಲ ಪ್ರಸಾದ ಕಂಬಾಗ ಹಾಕ್ತರು ಗಂಡು ಗಂಡ ಮನೆಯವ್ರು ಬರ್ತಾರಲ್ಲ ಗಂಡಿನ ಮನೆಯವರು ಒತ್ತಿಗೆ ಮೈದಿನಿ ಆಗಳಿಕೆ ಮನೆಗೆ ಹಾಕ್ತರು ಮನೆಯವರೇ ತತ್ರ ಒತ್ತಿಗೆ ಮೈದಿನಿ ಬಂದವ್ರು ಅವರೇ ಹಾಕ್ತರು ಗಂಡ ಹಾಕುದಂತಲ್ಲ ಹಂಗ್ ಮಾಡಿ ಇದು ಮಾಡ್ತಾ ಇದ್ದೀರ. ಈ ಒಂದು ಹೂಗಿನ ಮಾಲೆ ಎಲ್ಲ ಹಾಕೊಂಡ್ರಿ ಮದಿ ಆಯ್ತಂದೇಳಿ ಲೆಕ್ಕ ಆಗಳಿಕೆ ಆಗಳಿಕೆ ಅದೇ ಕಡೆಗೆ ಬೇಕಾದ್ರೆ ಕರಿಮಣಿ ತಂದು ಅಂತ ತಕೊಂಡು ಅವ್ರವ್ರು ಅವ್ರವ್ರು ಬೇಕಂದು ಅವ್ರವ್ರು ಮಾಡಿಸಿ ಹಾಕಂತ ಮಾಡಿಸಿ ಹಾಕಂ ಅದೇನು ಮುಖ್ಯ ಅಂತೇಳಿ ಅಲ್ಲ ಆಗಳಿನ ಕಾಲ ಇಲ್ಲಪ್ಪ. ಹಾಂ 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 ಆಗಳಿಕೆ ಬಳುಮೀಸೋದು ಒನಕಿ ನೀರಾಟ ಅದೆಲ್ಲ ಇತ್ತು ಅದು ಮದಿ ದಿವಸ ಮದಿ ದಿವಸ ಅಲ್ದ ಒನಕಿ ನೀರಾಟದ್ದು ಬಳುಮೀಸೋದು ಅಂದಳಿ ಎಲ್ಲ ಆಗಳಿಕೆಲ್ಲ ಮಾಡ್ತಾ ಇದ್ದೀರಮ್ಮ ನಾನು ಹಿಂಗೆ ಹೇಳಿದ್ದೆ ಇವತ್ತು ಅದು ಯಾವುದು ಇಲ್ಲಲ್ಲ ನಿಂತು ಹೋಯ್ತಲ್ಲ ಈಗ ಎಲ್ಲ ಅಲ್ಲ ಈಗ ಬಳುಮಿಸ್ತರು ಒಣಕ ಒಣಕ್ ನೀರಾಡೋರು ಯಾರಿಲ್ಲ ಈಗ ಒಣಕ್ ನೀರ ಉಂಗಿಲಾಟು ಇಲ್ಲ ಅಂತ ಇಲ್ಲ ಯಾವುದು ಉಂಗಿಲಾಟುವ ಅದೆಂತ ಅದು ಹೆಂಗದ ಅದು ಉಂಗಿಲ ಒಂದು ಉಂಗಿಲ ತೆಗೆದು ಕಿರಾಸೆಗ ಆಚೀಚೆಗೆ ಇದು ಮಾಡಿ ಹೋಗಿತ್ರು ಅದು ಕಿರಾಸೆಗೆ ಅದು ಯಾರಿಗೆ ಸಿಕ್ತ ಅವ್ರಿಗೆ ಅವ್ರಿಗೆ ಅಂದ್ರೆ ಗಂಡ ಹೆಂಡತಿ ಅವ್ರೆ ಉಂಗಿಲಾಡು ಚಿನ್ನದ ಅದು ಮಾಡಿಸೋದು ಯಾರ ಮನೆ ಚಿನ್ನ ಅದೇ ಯಾರು ಮಾಡ್ರು ಹೋಟೆಲಿ ಹೆಣ್ಣಿನ ಮನೆಯವರಲ್ಲಿ ಗಂಡಿನ ಮನೆಯವರಲ್ಲಿ ಯಾರು ಮಾಡ್ರು ಹೋಟೆಲಿ ಅದು ಯಾರಿಗಾರು ಸಿಕ್ಕತ್ತೆ ಅವ್ರಿಗೆ ಅಲ್ಲ ಮತ್ತೆ ಯಾರು ಗೊತ್ತಿಲ್ಲ ಅಲ್ಲ ಗಂಡ ಹೆಂಡತಿಗೆ ಬೇರೆಯವ್ರು ಗೊತ್ತಿಲ್ಲ ಆಡು. ಹಾ 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 ಹಾಗೆ ಕಡಿಕೆ ಈ ಒನಕಿ ನೀರಾಟದ ಆಡ ಒನಕಿ ನೀರಾಡುದಂದ್ರೆ ಅದೇ ಅದೇ ಅಂತ ಹೋಗ್ಲಿಕ್ಕೆ ಹೇಳಿ ಇಡ್ತಾರಪ್ಪ. ನಿಮ್ಗೆ ನೆನಪಿರ್ಲ? ನಂಗೆ ನೆನಪಿಲ್ಲ ನಂಗೆ ಗೊತ್ತೂ ಇಲ್ಲ ನಮ್ಮ ಮದ್ಯಪ್ಪಗಳೆಲ್ಲ ಮಾಡ್ಲೂ ಇಲ್ಲ ಮದ್ಯಪ್ಪ ಅದಕ್ಕೂ ಮುಂಚಿದ್ದವಲ್ಲ ಮುಂಗಿಲಾಟು ಐತಾ ಅದು ಇರಲ್ಲ ಮಾಡಲ್ಲ. ಇವತ್ತಿನ ಕಾರ್ಯಕ್ರಮದಂಗೆ ನಮಗೆ ಈ ಮದಿದ ಆರತಿ ಹಾಡು ಹಾಗೆ ಮದಿಯಂಗೆ ಮುಹೂರ್ತದ ದಾರಿದ ಕಡಿಕ ಅದರ ಮೇಲೆ ಬಾಗಲ್ ತಾಡೋ ಹಾಡು ಅದರ ಮೇಲೆ ಬೈಕಿ ಮದಿ ಹಾಡು ಇದನ್ನೇ ಎಲ್ಲದರ ಜೊತೆಗೆ ಭತ್ತ ತೊಳೋ ಹಾಡಿನ ಸಮೇತ ನಮ್ಮ ಸುಮತಿ ಅಮ್ಮ ನೆಲ್ಲಿಕಟ್ಟೆ ಇವ್ರು ಚಂದ ಮಾಡಿ ಹೇಳಿಕೊಟ್ಟಿರ. ಇವತ್ತಿನ ಕಾಲದಂಗೆ ಇವೆಲ್ಲವೂ ಒಂದು ನೆನಪಪ್ಪಂಥ ಸ್ಥಿತಿ ಹಂಗಿತ್ತು ಅಂಥದ್ರಂಗೆ ನಮ್ಮ ಸುಮತಿ ಅಮ್ಮ ಅದನ್ನೆಲ್ಲ ನೆನಪಿಟ್ಕೊಂಡ ಮುಂದಿನ ಜನಾಂಗಕ್ಕೆ ಅಥವಾ ಮುಂದಿನ ಪೀಳಿಗೆಗೆ ಒಂದು ಕೊಟ್ಟಂಥ ಇದೊಂದು ಉಡುಗೊರೆ. ಎಲ್ಲರೂ ಇದನ್ನು ಕಂಡು ಆದಷ್ಟು ಒಂದು ಕಲ್ತ್ಕೊಂಬಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಒಂದು ಸುಂದರವಾದ ಸಂಸ್ಕೃತಿ ಸಂಪ್ರದಾಯಗಳು ಇನ್ನು ಮುಂದೆ ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗುತ್ತೆ. ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ತೋರಿಸ್ರೆ ಚಂದದ ಸಂಸ್ಕೃತಿನ ನಾವೆಲ್ಲ ಒಂದು ಎತ್ತಿ ಹಿಡೋಕೆ ಒಂದು ಏನೋ ಒಂದು ಮುಂದು ಬಪ್ಪ ಅಂದಾಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದಿ. ಸುಮತಿ ಅಮ್ಮ ಇವತ್ತಿನ ಕಾರ್ಯಕ್ರಮದ ನಮ್ಗೆ ಇಷ್ಟೊಳ್ಳೆ ಮಾಹಿತಿ ಕೊಟ್ಟದಕ್ಕೆ ಹಾಡು ಹೇಳೋದಕ್ಕೆ ನಮ್ಮ ಕಲಾ ಚಿಗುರು ಕಡೆಯಿಂದ ನಿಮಗೆ ಧನ್ಯವಾದಗಳು. ಒಳ್ಳೆಯದೈತೆ. ಹಾಯ್, ನಾವು ಮನೆ ಸಂಚಿಕೆ ಒಂದು ಪ್ರಶ್ನೆ ಕೇಳಿದ್ದೆ. ಆ ಪ್ರಶ್ನೆ ಏನು ಕೇಳಿದಿದ್ರೆ ಕಡ್ಕುಂಟಿ ಅಂದರೆ ಅಂತ ಅಂದಾಳಿ. ಅದು ಹೆಚ್ಚಿನ ಜನ ಅಲ್ಲಿ ಉತ್ತರ ಕಳಿಸಿರೋ ಕೆಲವರು ಪ್ರಯತ್ನ ಸಮೇತ ಮಾಡಿರೋದಕ್ಕೆ ಈ ಕಡ್ಕುಂಟಿ ಎಂಬ ಪದ ಇವತ್ತಿನ ದಿವಸದಂಗೆ ಮಸ್ತ್ ಕಮ್ಮಿ ಆಯ್ತು. ಇದನ್ನು ಉಪಯೋಗ ಮಾಡೋರು ಕಮ್ಮಿ. ಹಿಂದಿನ ಕಾಲದಂಗೆ ಕೆಲವು ಸಲ ಈ ಬೈಗುಳಿಗೆ ಅಂದರೆ ಎಂತಕ್ಕೂ ಪ್ರಯೋಜನ ಬರ್ತಿಲ್ಲ ಅಂಸರಿಗೆ ಈ ಕಡ್ಕುಂಟಿ ಎಂಬ ಪದನ ಉಪಯೋಗಿಸ್ತಿದ್ರೆ ಅವ ಎಂತಕ್ಕೆ ದಾನಿ ಕಡ್ಕುಂಟಿ ಹೆಕ್ಕುಕ್ಕೆ ಸಹಿ ಅಂತಿದ್ರು. ಈ ಕಡ್ಕುಂಟಿ ಅಂದರೆ ಎರಡು ತುಂಡಾದಂತಹ ದಾನಿ ಇತ್ಕಣಿ, ಈ ಹಲಸಿನ ಹಣ್ಣಿನ ಒಳಗೆ ಇಪ್ಪಂಥ ದಾನಿ, ಈ ಕೊಯ್ಸೂರಿಗೆ ನಾವೇನು ಹಲಸಿನ ಹಣ್ಣು ಕೊಯ್ತ್ಕಣಿ, ಹಲಸಿನ ಹಣ್ಣು ಕೊಯ್ಸೂರಿಗೆ ಕತ್ತಿ ಸಿಕ್ಕಿ ಈ ಆ ದಾನಿ ಎಂದು ಎರಡು ಹೋಳಾತಿಲ್ಲ, ಎರಡು ಚೂರಾದ ದಾನಿಗೆ ಕಡ್ಕುಂಟಿ ದಾನಿ ಅಂದಾಗ ಹೇಳು. ಕಡ್ಕುಂಟಿ ಅಂತ ಹೇಳಿದ್ರೆ ಆ ದಾನಿ ಎರಡು ಭಾಗ ಆದ ದಾನಿಗೆ ಕಡ್ಕುಂಟಿ.
ಮುಂದಿನ ದೇವಸ್ಥಾನ ನೀವು ಯಾರಿಗಾರು ದಿನನಿತ್ಯ ಜೀವನದ ಒಂಚೂರು ಈ ಬಯಸರಿಗೆ ಈ ಪದ ಉಪಯೋಗಿಸ್ಕೊಂಡು ಆಗಲಿಕ್ಕೆ ನಮ್ಮ ಈ ಒಂದು ಭಾಷೆ ಮುಂದಿನ ದಿನಕ್ಕೆ ಇನ್ನೂ ಒಂದು ಸ್ವಲ್ಪ ಮುಂದುವರ್ಕಂತ ಹಾಕು ಸಾಕು, ಒಂದು ಸ್ವಲ್ಪ ಉಳುಕು ಸಾಕು, ಕಡ್ಕುಂಟಿ ಅಂತ ಹೇಳಿದ್ರೆ ಎರಡು ಹೋಳಾದಂಥ ಒಂದು ದಾನಿ, ಅದಕ್ಕೆ ಕಡ್ಕುಂಟಿ ಅಂತ ಹೇಳೋದು. ಹಾಗೆ ಇವತ್ತಿನ ಪ್ರಶ್ನೆ ಎಂತ ಕೇಳಿದ್ರೆ ಲೈಕ್ ಮಾಡಿ ಕೇಳ್ಕೊಳ್ಳಿ, ಹೇರಂಗ್ ಅಂದರೆ ಅಂತ, ಹೇರಂಗ್ ಹೇರಂಗ್ ಅಂದರೆ ಅಂತ, ಹೇರಂಗ್ ಪದದ ಅರ್ಥವನ್ನು ನೀವು ನಮಗೆ ಕಳಿಸಿಕೊಡಿ. ನಮ್ಗೆ ಕಳಿಸಿಕೊಡೋಕೆ ಲಾಸ್ಟ್ ಏಗಳಿಕೆ ಅಂದರೆ ನಾಳೆ ಬಯಸರಿ 6 ಗಂಟೆಯೊಳಗೆ, ಅಂದರೆ ಆದಿತ್ಯವಾರ ಬಯಸರಿ 6 ಗಂಟೆಯೊಳಗೆ ನೀವು ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿನಿ. ನಾವು ಇನ್ನೊಂದು ಸಂಚಿಕೆ ಮುಂಚೆ ನಿಮ್ಮ ಉತ್ತರವನ್ನು ಕಂಡು ಸರಿಯ ತಪ್ಪು ಅಂತೇಳಿ ನಿಮ್ಗೆ ತಿಳಿಸಿಕೊಡುತ್ತಾ. ಹಾಗೆ ಮತ್ತೆ ಇನ್ನೂ ಹೇಳ್ತಿದ್ದೆ ಅಂತ ಕೇಳದಿದ್ದರೆ, ನೀವು ಉತ್ತರ ಕಳಿಸಿ ದಯವಿಟ್ಟು ನಿಮ್ಮ ಉತ್ತರ ಸರಿ ಇರಲಿ ತಪ್ಪಿರಲಿ, ನಿಮ್ಮ ಫೋಟೋ ಮತ್ತು ಹೆಸರನ್ನು ನಮ್ಗೆ ಕಳಿಸಿಯೇ ಕಳಿಸಿನಿ, ಕಳಿಸಿ ಉತ್ತರವನ್ನು ಕಳಿಸಿನಿ. ಹಾಗೆ ಇನ್ನೊಂದು ಅಂತ ಕೇಳಿದ್ರೆ, ಅಭಿನಂದನಾ ಪತ್ರ ಕಳಿಸೋಕೆ ಸಾಧಾರಣ ತುಂಬ ಬಾಕಿ ಇತ್ತು ನಮ್ಮಲ್ಲಿ, ಒಂದು ಕೆಲವು ಸಂಚಿಕೆಗಳಿಂದ 8-9 ಸಂಚಿಕೆಯಿಂದ ಎಲ್ಲ ಅಭಿನಂದನೆಗಳ ಅಭಿನಂದನಾ ಪತ್ರವನ್ನು ಕಳಿಸೋದು ಬಾಕಿ ಇತ್ತು. ಸದ್ಯದಂಗೆ ನಿಮ್ಗೆ ಅವೆಲ್ಲ ಅಭಿನಂದನಾ ಪತ್ರಗಳನ್ನು ಒಟ್ಟಿಗೆ ಒಂದೇ ದಿವಸ ನಾವು ಎಲ್ಲವನ್ನು ಕಳಿಸಿಬಿಡುತ್ತೆ. ನಮ್ಮಿಂದ ಈ ತಪ್ಪಿಗೊಂದು ಕ್ಷಮೆ ಇರಲಿ, ಯಾಕಂದರೆ ಕಾರ್ಯಕ್ರಮಗಳ ಒತ್ತಡ ಮತ್ತು ಬೇರೆ ಬೇರೆ ಕೆಲಸಗಳ ಒತ್ತಡದಿಂದ ನಮಗೆ ಇದನ್ನು ಕಳಿಸೋಕಾಗಿಲ್ಲ ನಿಮಗೆ. ಸದ್ಯದಂಗೆ ನಾವೆಲ್ಲರಿಗೂ ನಿಮ್ಮ ಅಭಿನಂದನಾ ಪತ್ರವನ್ನು ಕಳಿಸುತ್ತೆ.